ಮನದ ಬಂಗಾರದ ಬೆಳೆ ತತ್ವ ಭೂಮಿ. ಹಾಯ್ ನಮಸ್ತೆ, ನಾನು ನಿಮ್ಮ ಸುನಿಲ್ ಸರ್. ಓಕೆ, ಈಗಾಗಲೇ ಏನಂತಂದ್ರೆ ಅರ್ಥಶಾಸ್ತ್ರದ ವಿಷಯ ಕುರಿತು ನಾವೇನಂತಂದ್ರೆ ಸಿಲೆಬಸೈಸ್ ಆಗಿ ಏನಂತಂದ್ರೆ ಡಿಸ್ಕಷನ್ ಮಾಡ್ತಿದ್ದೀವಿ. ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ. ಇವತ್ತೇನಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಭಾಳಷ್ಟು ಏನಂತಂದ್ರೆ ವಿಷಯಗಳನ್ನು ತಿಳ್ಕೊಳ್ತೀರಿ ಇವತ್ತು ಕೂಡ. ಓಕೆ, ಹಾಗಾದ್ರೆ ನಾವೇನಂತಂದ್ರೆ ಅರ್ಥಶಾಸ್ತ್ರದ ಕುರಿತು ನೋಡಿದಾಗ ಅರ್ಥಶಾಸ್ತ್ರದ ಹಿನ್ನೆಲೆ ವ್ಯಾಖ್ಯಾನಗಳು ಮತ್ತೇನಂತಂದ್ರೆ ಅರ್ಥಶಾಸ್ತ್ರದ ಕ್ಲಾಸಿಫಿಕೇಶನ್ ಆಫ್ ಎಕನಾಮಿಕ್ಸನ್ನು ನೋಡಿದ್ದೀವಿ. ಇವತ್ತೇನಂತಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನೋಡಿದಾಗ ಇವತ್ತು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಇವತ್ತು ಅಂತ ಕೇಳಿದ್ರೆ, ಇವತ್ತು ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥ ವಿಷಯ ಯಾವುದು ಅಂತ ಕೇಳಿದ್ರೆ, ಓಕೆ, ಹಾಗಾದರೆ ಅರ್ಥಶಾಸ್ತ್ರದ ಕುರಿತು ನಾವು ಡೀಟೇಲ್ ಆಗಿ ನೋಡಿದಾಗ ಅರ್ಥಶಾಸ್ತ್ರದ ವಲಯಗಳನ್ನು ನೋಡ್ತೀವಿ ಇವತ್ತು. ಸೆಕ್ಟರ್ಸ್ ಆಫ್ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಆಗಿರುವಂಥ ಎಷ್ಟು ಸೆಕ್ಟರ್ಸ್ಗಳು ಬರ್ತಾವೆ ಅಂತಂದ್ರೆ 5 ಸೆಕ್ಟರ್ಸ್ಗಳು ಬರ್ತಾವೆ ಇಲ್ಲಿ ಇದ್ದಾವೆ. ಹಾಗಾದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಸೆಕ್ಟರ್ಸ್ ಅಂತೇಳಿ ಕರೀತಾರೆ, ಅರ್ಥಶಾಸ್ತ್ರದ ವಲಯಗಳು ಅಂತೇಳಿ ಕರಿತೀವಿ. ಅರ್ಥಶಾಸ್ತ್ರದ ವಲಯಗಳು ಇಂಪಾರ್ಟೆಂಟ್ ಆಗಿರುವಂಥ ಎಷ್ಟು ವಲಯಗಳು ಬರ್ತಾವೆ ಅಂತ ಕೇಳಿದ್ರೆ, ನಾವು ಎಕನಾಮಿಕ್ಸಲ್ಲಿ ಮೇಜರಾಗಿ ಏನಂತ 3 ಸೆಕ್ಟರ್ಸನ್ನು ನೋಡ್ತೀವಿ, ಇಂಪಾರ್ಟೆಂಟ್ ಆಗಿರುವಂಥ 3 ಸೆಕ್ಟರ್ಸ್ ಆ್ಯಂಡ್ ಅದರ 2 ಸೆಕ್ಟರ್ಸ್ ಬಗ್ಗೆ ಏನಂತಂದ್ರೆ ಸ್ಟಡಿ ಮಾಡ್ತೀವಿ. ಅದರಲ್ಲಿ 1ನೇದು ಯಾವುದು ಅಂತ ಕೇಳಿದ್ರೆ ಪ್ರಾಥಮಿಕ ವಲಯ ಅಂತೇಳಿ ಬರುತ್ತೆ. ಪ್ರಾಥಮಿಕ ವಲಯ ಅಂತಂದ್ರೆ ಪ್ರೈಮರಿ ಸೆಕ್ಟರ್ ಅಂತೇಳಿ ಕರಿತೀವಿ, ಪ್ರೈಮರಿ ಸೆಕ್ಟರ್ ಅಂತೇಳಿ. ಓಕೆ, ಪ್ರೈಮರಿ ಸೆಕ್ಟರ್ ಕುರಿತು ಏನಂತಂದ್ರೆ ಡೀಟೇಲ್ ಆಗಿ ಏನಂತಂದ್ರೆ ಸ್ಟಡಿ ಮಾಡೋದು. ಅದಾದ ನಂತರ ಏನಂತಂದ್ರೆ ದ್ವಿತೀಯ ವಲಯ ಅಂತೇಳಿ ಬರುತ್ತೆ. ದ್ವಿತೀಯ ವಲಯ ಅಂತಂದ್ರೆ ಒಂದೇ, ಇದನ್ನು ಏನಂತಂದ್ರೆ ಮಾಧ್ಯಮಿಕ ವಲಯ ಅಂತಂದ್ರೆ ಒಂದೇ, ಮತ್ತೇನಂದ್ರೆ ಕೈಗಾರಿಕಾ ವಲಯ ಅಂದ್ರೆ ಒಂದೇ, ಮತ್ತೇನಂತಂದ್ರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂದ್ರೆ ಒಂದೇ, ಮತ್ತೇನಂದ್ರೆ ಸೆಕೆಂಡ್ರಿ ಸೆಕ್ಟರ್ ಅಂತಂದ್ರೆ ಒಂದೇ, ಮತ್ತು ತಯಾರಿಕಾ ವಲಯ ಅಂತಂದ್ರೆ ಒಂದೇ. ಇಷ್ಟೆಲ್ಲ ಹೆಸರಿನಿಂದ ಕರೀತಾರೆ. ಇದನ್ನು ಸೆಕೆಂಡರಿ ಸೆಕ್ಟರ್ ಅಂತೇಳಿ ಕರೀತಾರೆ, ಸೆಕೆಂಡರಿ ಸೆಕ್ಟರ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಏನಂತಂದ್ರೆ 3ನೇದು ಯಾವುದಂತಂದ್ರೆ ತೃತೀಯ ವಲಯ. ತೃತೀಯ ವಲಯ ಅಂತಂದ್ರೆ ಒಂದೇ, ಮತ್ತೇನಂತಂದ್ರೆ ಸೇವಾ ವಲಯ ಅಂತಂದ್ರೆ ಒಂದೇ. ಯಾವ ವಲಯ ಅಂದ್ರೆ ಒಂದೇ? ಸೇವಾ ವಲಯ ಅಂತಂದ್ರೆ ಒಂದೇ. ತೃತೀಯ ವಲಯ, ಸೇವಾ ವಲಯ, ಇದನ್ನು ಸರ್ವಿಸ್ ಸೆಕ್ಟರ್ ಅಂತೇಳಿ ಕೂಡ ಕರೀತಾರೆ. ತರ್ಸರಿ ಸೆಕ್ಟರ್ ಅಂತೇಳಿ ಕರಿತೀವಿ ಇಂಗ್ಲೀಷ್ ಒಳಗೆ. ಯಾವ ಸೆಕ್ಟರ್? ತರ್ಸರಿ ಸೆಕ್ಟರ್ ಅಂತೇಳಿ ಕರಿತೀವಿ. ಓಕೆ, ಮತ್ತು ಸೇವಾ ವಲಯ ಅಂತೇಳಿ ಕೂಡ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಏನಂತಂದ್ರೆ ಚತುಷ್ಕ ವಲಯ. ಚತುಷ್ಕ ವಲಯ, ಚತುಷ್ಕ ವಲಯ ಅಂತಂದ್ರೆ ಕ್ವಾಟರ್ನರಿ ಸೆಕ್ಟರ್ ಅಂತೇಳಿ ಕರಿತೀವಿ ಇದಕ್ಕೆ. ಕ್ವಾಟರ್ನರಿ ಸೆಕ್ಟರ್ ಅಂತೇಳಿ ಕರೀತಾರೆ, ಕ್ವಾಟರ್ನರಿ ಸೆಕ್ಟರ್ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದು ವಲಯ ಬರೋದು ಯಾವುದಂತ ಕೇಳಿದ್ರೆ ಪಂಚಕ ವಲಯ. ಪಂಚಕ ವಲಯ, ಇದನ್ನು 5ನೇ ವಲಯ ಅಂತೇಳಿ ಕೂಡ ಕರೀತಾರೆ. ಪಂಚಕ ವಲಯ ಕ್ಯೂನರಿ ಸೆಕ್ಟರ್ ಅಂತೇಳಿ ಕರೀತಾರೆ. ಯಾವ ಸೆಕ್ಟರ್ ಅಂತ ಕರೀತಾರೆ ಅಂತ ಕೇಳಿದ್ರೆ ಕ್ಯೂನರಿ ಸೆಕ್ಟರ್ ಅಂತೇಳಿ ಕರೀತಾರೆ. ಕ್ಯೂನರಿ ಸೆಕ್ಟರ್ ಅಂತೇಳಿ ಕರೀತಾರೆ. ಇಂಪಾರ್ಟೆಂಟ್ ಆಗಿರುವಂಥ 5 ಸೆಕ್ಟರ್ಸ್ಗಳ ಬಗ್ಗೆ ಏನಂತಂದ್ರೆ ಸ್ಟಡಿ ಮಾಡೋದು. ಈಗ ಪ್ರಾಥಮಿಕ ವಲಯ ಮತ್ತು ಏನಂತಂದ್ರೆ ಕೃಷಿ, ಎರಡು ಏನಂದ್ರೆ ಎಟ್ ಎ ಟೈಮ್ ಏನಂತಂದ್ರೆ ಪ್ರೈಮರಿ ಸೆಕ್ಟರಲ್ಲೇ ಸ್ಟಡಿ ಮಾಡ್ತೀವಿ ನಾವು. ಇದನ್ನೇ ಪ್ರಾಥಮಿಕ ವಲಯವನ್ನು ಕೃಷಿ ವಲಯ ಅಂತೇಳಿ ಕರೀತಾರೆ. ಕೃಷಿ ವಲಯ, ಅಗ್ರಿಕಲ್ಚರ್ ಸೆಕ್ಟರ್ ಅಂತೇಳಿ ಕರೀತಾರೆ. ನೋಡ್ರಿ ಯಾವ ವಲಯ ನೆಕ್ಸ್ಟ್ ಬರೋದು ನಿಮಗೆ, ಯಾವ ವಲಯ ಅಂತ ಕೇಳಿದ್ರೆ ಪ್ರಾಥಮಿಕ ವಲಯ. ಪ್ರಾಥಮಿಕ ವಲಯ ಅಂತಂದ್ರೆ ಒಂದೇ. ನೆಕ್ಸ್ಟ್ ಏನಂತಂದ್ರೆ ಕೃಷಿ ವಲಯ ಅಂತಂದ್ರೆ ಒಂದೇ, ಪ್ರೈಮರಿ ಸೆಕ್ಟರ್ ಅಂದ್ರೆ ಒಂದೇ, ಅಗ್ರಿಕಲ್ಚರ್ ಸೆಕ್ಟರ್ ಅಂತಂದ್ರೆ ಒಂದೇ. ಕೃಷಿ ವಲಯ ಅಂತೇಳಿ ಕರೀತಾರೆ. ಈ ವಲಯವು ಏನನ್ನು ಒಳಗೊಂಡಿದೆ? ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ ನಿಮಗೆ. ಪ್ರಾಥಮಿಕ ವಲಯ ಏನನ್ನು ಒಳಗೊಂಡಿದೆ ಅಂತೇಳಿ ಕ್ವಶನ್ ಆಗಿತ್ತು. ಪ್ರಾಥಮಿಕ ವಲಯ 1ನೇ ಆಪ್ಷನ್ಸಲ್ಲಿತ್ತು ಕೃಷಿ, 2ನೇದಿತ್ತು ಗಣಿಗಾರಿಕೆ, 3ನೇದಿತ್ತು ಗುಡಿ ಕೈಗಾರಿಕೆಗಳು ಅಂದ್ರೆ ಕಾಟೇಜ್ ಇಂಡಸ್ಟ್ರೀಸ್ಗಳು, ಗಣಿಗಾರಿಕೆ ಅಂದ್ರೆ ಮೈನಿಂಗ್. ನೆಕ್ಸ್ಟ್ ಏನಂತಂದ್ರೆ ಲಾಸ್ಟ್ 4ನೇದು ಏನಂತಂದ್ರೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು. ಇದನ್ನು PCಯಲ್ಲಿ ಕೇಳಿದ, ಅದಕ್ಕಿಂತ ಮುಂಚೆ ಏನಂತಂದ್ರೆ SBI ಬ್ಯಾಂಕ್ PO ಎಕ್ಸಾಮಲ್ಲಿ ಕೇಳಿದ. ಏನಂತಂದ್ರೆ ಪ್ರಾಥಮಿಕ ವಲಯ ಏನನ್ನು ಒಳಗೊಂಡಿದೆ ಅಂತಂದ್ರೆ ನಮ್ಮ ಹುಡುಗರು ಡೈರೆಕ್ಟಾಗಿ ಏನಂತಂದ್ರೆ ಪ್ರಾಥಮಿಕ ವಲಯ ಅಂತಂದ್ರೆ ಕೃಷಿಗೆ ಹೋಗ್ಬಿಡ್ತಾರೆ. ಮೊದಲನೇ ಆಪ್ಷನ್ಸ್ ನೋಡ್ತಾರೆ. ಮೊದಲ ಆಪ್ಷನ್ಸ್ ನೋಡಿದ ಕೂಡಲೇ ಏನಂತಂದ್ರೆ ಕೃಷಿ ಎಷ್ಟು ಈಸಿ ಆಯ್ತು ಅಂತೇಳಿ ಏನು ಮಾಡ್ತಾರೆ, ಕೆಳಗಿಂದ ಹೊಟ್ಟೆ ನೋಡೋಂಗಿಲ್ಲ, ಡೈರೆಕ್ಟಾಗಿ ಏನಂತಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಂತೇಳಿ, ಅಗ್ರಿಕಲ್ಚರ್ ಅಂತೇಳಿ ಹಾಕ್ಬಿಡ್ತಾರೆ. ಓಕೆ, ಕೃಷಿ ಅಷ್ಟೇ ಅಲ್ಲ, ಕೃಷಿ ಮತ್ತು ಕೃಷಿ ಸಂಬಂಧಿತ
ಚಟುವಟಿಕೆಗಳು ಅಗ್ರಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳು ಬರೋದು ಎಲ್ಲಿ ಅಂತ ಕೇಳಿದ್ರೆ ಈ ಕೃಷಿ ವಲಯ ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತದೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು ಯಾವ ವಲಯದಲ್ಲಿ ಕಂಡು ಬರ್ತದೆ ಅಂತೇಳಿ ಕೇಳಿದ್ರೆ ಪ್ರಾಥಮಿಕ ವಲಯದಲ್ಲಿ ನೋಡ್ರಿ, ಇದು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು ಕಂಡು ಬರುವಂಥದ್ದು. ನೆಕ್ಸ್ಟ್ ಇದಾದ ನಂತರ ನೋಡ್ರಿ, ಈ 2021-22 ಯೂನಿಯನ್ ಬಜೆಟಿನಲ್ಲಿ 2021-22 ಲಾಸ್ಟ್ ಬಜೆಟ್, ಈ ಬಜೆಟಲ್ಲಿ ಈ ಬಜೆಟ್ ಏನತ್ತಂದ್ರೆ ಡಿಟೇಲ್ ಆಗಿ ಏನತ್ತಂದ್ರೆ ಬಜೆಟ್ ಸಪ್ರೇಟ್ ಆಗಿರುವಂಥದ್ದು ಒಂದು ಕ್ಲಾಸ್ ಮಾಡ್ತೀನಿ. ಬಜೆಟ್ ಸಪ್ರೇಟ್ ಆಗಿರುವಂಥ ಕ್ಲಾಸ್ ಮಾಡಿ ಏನತ್ತಂದ್ರೆ ಡಿಟೇಲ್ ಆಗಿ ಯಾವ್ಯಾವ ಕ್ಷೇತ್ರ ಕೊಟ್ಟಾರಲ್ಲ ಅದನ್ನು ಅನಲೈಸ್ ಮಾಡಿ ಏನತ್ತಂದ್ರೆ ಎಲ್ಲ ಡಿಟೇಲ್ ಆಗಿ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ನಾನು. ರೈಟ್, ಹಾಗಾದ್ರೆ 2021-22 ಬಜೆಟ್ನಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ 1.48 lakh crore ಏನತ್ತಂದ್ರೆ ಅನುದಾನವನ್ನು ನೀಡಲಾಗಿದೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಎಷ್ಟು ಕೊಟ್ಟಿದ್ದಾರೆ, ಅಗ್ರಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗೆ ಕೊಟ್ಟಿದ್ದು 1.48 lakh crore ಅನುದಾನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ಥರ ಕೃಷಿ ಮತ್ತು ಕೃಷಿ ಸಂಬಂಧಿತ ಗ್ರಾಮೀಣ ಅಭಿವೃದ್ಧಿಗೆ, ಗ್ರಾಮೀಣ ಅಭಿವೃದ್ಧಿಗೆ ಅಂತಂದ್ರೆ ರೂರಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ 1.94 lakh crore ನೀಡಲಾಗಿದೆ. ಎಷ್ಟು, 1.94 lakh crore ಅನುದಾನ ಇದು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ರೈಟ್, ಅದೇ ಥರ ಏನಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಅಂತಂದ್ರೆ ಗ್ರಾಮೀಣ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಏನಂತಂದ್ರೆ ಕುಡಿಯೋ ನೀರಾಗಿರ್ಬೋದು, ನೆಕ್ಸ್ಟ್ ಏನಂತಂದ್ರೆ ಅವ್ರಿಗೆ ಏನಂತಂದ್ರೆ ನೀರಿನ ಸಂಪರ್ಕ ಆಗಿರ್ಬೋದು, ರಸ್ತೆಗಳ ಸಂಪರ್ಕ ಆಗಿರ್ಬೋದು, 24/7 ವಿದ್ಯುತ್ ಸಂಪರ್ಕ ಆಗಿರ್ಬೋದು. ಓಕೆ, ಈ ಥರ ಏನಂತಂದ್ರೆ ಅರ್ಬನ್ ಫೆಸಿಲಿಟೀಸ್ಗಳು ಏನೇನು ಇರ್ತಾವಲ್ಲ ಎಲ್ಲವೂ ಕೂಡ ಏನಂತಂದ್ರೆ ರೂರಲ್ ಏರಿಯಾ ಒಳಗೂ ಕೂಡ ಕೊಡುವಂಥದ್ದು ಇದರ ಉದ್ದೇಶ ಆಗಿರ್ತದ. ರೈಟ್, ನೆಕ್ಸ್ಟ್ ಏನಂತಂದ್ರೆ 2021-22 ಆರ್ಥಿಕ ವರ್ಷದಲ್ಲಿ ಈ ಪ್ರಾಥಮಿಕ ವಲಯವು ಭಾರತದ GDPಗೆ ಎಷ್ಟು ಅಂತಂದ್ರೆ 19.9% ಕೊಡುಗೆಯನ್ನು ನೀಡಿದ್ದು ಮೂರನೇ ಅತಿ ಹೆಚ್ಚು ಕೊಡುಗೆಯನ್ನು ನೀಡುವ ವಲಯ ಇದಾಗಿದೆ. ನೋಡ್ರಿ, ಅತಿ ಕಡಿಮೆ ಅಂತೇಳಿ ಹೇಳಬಾರ್ದು, ಇಲ್ಲಿ ಯಾವ ವರ್ಡ್ ಯೂಸ್ ಮಾಡ್ಬೇಕಂತಂದ್ರೆ ಮೂರನೇ ಅತಿ ಹೆಚ್ಚು ಕೊಡುಗೆ ನೀಡುವಂಥ ವಲಯ ಇದಾಗಿದೆ. ಅತಿ ಹೆಚ್ಚು ಕೊಡುಗೆ ಕೊಡೋದು ಯಾವುದಂತ ಕೇಳಿದ್ರೆ ಸರ್ವಿಸ್ ಸೆಕ್ಟರ್ ಕೊಡ್ತಿದೆ. ಅದು ಏನತ್ತಂದ್ರೆ 53.3% ಕೊಟ್ಟೈತಿ. ಅದನ್ನು ಹೇಳ್ತೀನಿ, ಸರ್ವಿಸ್ ಸೆಕ್ಟರ್ ಹೇಳುವಾಗ ಹೇಳ್ತೀನಿ. ಸೆಕೆಂಡ್ರಿ ಸೆಕ್ಟರ್ ಸೆಕೆಂಡ್ ಹೈಯೆಸ್ಟ್ ಕೊಡುಗೆ ಕೊಡುವಂಥದ್ದು. ಸೆಕೆಂಡ್ರಿ ಸೆಕ್ಟರ್ ಎಷ್ಟು ಕೊಟ್ಟೈತೆ ಅಂತ ಕೇಳಿದ್ರೆ 25.8% ಕೊಡುಗೆಯನ್ನು ನೀಡಿದ್ದು ಎರಡನೇ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿದ ವಲಯ ಅದಾಗಿದೆ. ನೆಕ್ಸ್ಟ್ ಏನತ್ತಂದ್ರೆ ಈ ಪ್ರಾಥಮಿಕ ವಲಯ ಎಷ್ಟು ಕೊಟ್ಟೈತಪ್ಪ ಅಂತ ಕೇಳಿದ್ರೆ 19.9% ಅಷ್ಟು ಕೊಡುಗೆ ಕೊಟ್ಟಿದ್ದು. ಎಷ್ಟನೇ ಅತಿ ಹೆಚ್ಚು ಕೊಡುಗೆ ಕೊಟ್ಟೈತೆ ಅಂತ ಕೇಳಿದ್ರೆ ಮೂರನೇ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿರುವಂಥದ್ದು. ನೆಕ್ಸ್ಟ್ ಅದೇ ಥರ ಏನಂದ್ರೆ ಪ್ರಾಥಮಿಕ ವಲಯ ಎಂದರೇನು, ಅಗ್ರಿಕಲ್ಚರ್ ಅಂದರೆ ಏನು, ಅಥವಾ ಪ್ರೈಮರಿ ಸೆಕ್ಟರ್ ಅಂತಂದರೆ ಏನು? ನೋಡ್ರಿ, ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಂಡು, ನೋಡ್ರಿ, ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲ. ನೈಸರ್ಗಿಕ ಸಂಪನ್ಮೂಲ ಅಂತಂದ್ರೆ ಅದೇ ಏನಂತಂದ್ರೆ ಭೂಮಿ ಆಗಿರ್ಬೋದು, ಸೂರ್ಯನ ಕಿರಣಗಳಾಗಿರ್ಬೋದು, ಗಾಳಿ ಆಗಿರ್ಬೋದು, ಇವುಗಳನ್ನು ದಕ್ಷವಾಗಿ ಬಳಸ್ಕೊಂಡು. ಮತ್ತೇನಂದ್ರೆ ಮಾನವ ಸಂಪನ್ಮೂಲ ಅಂದ್ರೆ ನಾವು ಬಿತ್ತನೆ ಮಾಡೋಕೆ, ಕಟಾವು ಮಾಡೋಕೆ, ಓಕೆ, ಮತ್ತೇನಂದ್ರೆ ಬೆಳೆಗಳನ್ನು ನೋಡ್ಕೊಳಕ್ಕೆ ಏನಂತಂದ್ರೆ ಮಾನವರು ಬೇಕು. ಇವುಗಳನ್ನು ಬಳಸ್ಕೊಂಡು ಕಚ್ಚಾ ರೂಪದ ಸರಕುಗಳನ್ನು ಉತ್ಪಾದಿಸುವುದನ್ನೇ, ಯಾವ ರೂಪದ ಕಚ್ಚಾ ರೂಪದ ಸರಕುಗಳನ್ನು ಅಂತಂದ್ರೆ ರಾ ಮೆಟೀರಿಯಲ್ಸ್ ರೂಪದಲ್ಲಿ ಇರುವಂಥ ವಸ್ತುಗಳನ್ನು ಉತ್ಪಾದನೆ ಮಾಡುವುದನ್ನು ಏನಂತ ಕರಿತೀವಿ, ಕೃಷಿ ಅಂತೇಳಿ ಕರಿತೀವಿ. ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ಏನು ಮಾಡಬೇಕ್ರಿ, ದಕ್ಷವಾಗಿ ಬಳಸಿಕೊಂಡು ಮತ್ತು ಕಚ್ಚಾ ರೂಪದ ಸರಕುಗಳನ್ನು ಉತ್ಪಾದನೆ ಮಾಡುವುದನ್ನೇ ಪ್ರಾಥಮಿಕ ವಲಯ, ಕೃಷಿ ವಲಯ ಅಂತೇಳಿ ಕರೀತಾರೆ. ಓಕೆ, ರೈಟ್. ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಕೃಷಿ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಎಲ್ಲರೂ ಅಗ್ರಿಕಲ್ಚರ್ ಅಂತೇಳಿ ತಿಳ್ಕೊಳ್ತಾರೆ. ಕೃಷಿ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಎಲ್ಲರೂ ಅಗ್ರಿಕಲ್ಚರ್ ಅಂತೇಳಿ ತಿಳ್ಕೊಳ್ತಾರೆ. ಆದ್ರೆ ಅಲ್ಲ, ಕೃಷಿ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನಂತ ಕರೀತಾರೆ, ಜಿಯೋಪೋನಿಕ್ ಅಂತೇಳಿ ಕರೀತಾರೆ. ಕೃಷಿ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ ಜಿಯೋಪೋನಿಕ್ ಅಂತೇಳಿ ಕರೀತಾರೆ. ಕೃಷಿ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಜಿಯೋಪೋನಿಕ್, ಮತ್ತು ಜಿಯೋಫೋನ್ ಅಂದರೆ ಮತ್ತು ಜಿಯೋಪೋನಿಕ್ ಅಂತೇಳಿ ಕರೀತಾರೆ. ನೋಡ್ರಿ, ಭಾರತದ
ಕೃಷಿಯನ್ನು ಮಾನ್ಸೂನ್ ಮಾರುತಗಳ ಜೊತೆ ಆಡುವಂಥ ಜೂಜಾಟ ಅಂತೇಳಿ ಕರೀತಾರ. ಮಾನ್ಸೂನ್ ಮಾರುತಗಳ ಜೊತೆಯಲ್ಲಿ ಆಡುವಂಥ ಜೂಜಾಟ ಅಂತ ಕರೀತಾರ. ಯಾಕೆ ಕರೀತಾರೆ ಭಾರತದ ಕೃಷಿಯನ್ನು ಮಾನ್ಸೂನ್ ಮಾರುತಗಳ ಜೊತೆ ಆಡುವಂಥ ಜೂಜಾಟ ಅಂತಂದ್ರೆ, ನೋಡ್ರಿ ಮೋರ್ ದೆನ್ 42% ಏನು ಅಗ್ರಿಕಲ್ಚರ್ ಇದೆ ಅಲ್ಲ ನಮ್ದು, ಎಷ್ಟು 42%ಕ್ಕಿಂತ ಹೆಚ್ಚು ಏನಂತಂದ್ರೆ ನಮ್ಮ ಕೃಷಿ ಮಾನ್ಸೂನ್ ಮೇಲೆ ಅವಲಂಬನೆಯಾಗಿದೆ. ಎಷ್ಟು 42%ಕ್ಕಿಂತ ಅಂದ್ರೆ 100% ಅಗ್ರಿಕಲ್ಚರ್ ಇದೆ ಅಲ್ಲ ನಮ್ದು, ಅದರ ಮೇಲೆ ಅವಲಂಬನೆ ಆಗಿರುವಂಥದ್ದು 42%ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಏನಂತಂದ್ರೆ ಕೃಷಿ ಮೇಲೆ ಅವಲಂಬನೆ ಆಗಿದೆ. ಆದ ಕಾರಣ ಮಾನ್ಸೂನ್, ನಮ್ಮ ಮಾನ್ಸೂನ್ ಎಂಬ ಪದವನ್ನು ಮೊದಲ ಬಾರಿಗೆ ನಮಗೆ ಪರಿಚಯ ಮಾಡಿಕೊಟ್ಟವರು ಯಾರು, ಡೈರೆಕ್ಟ್ ಕ್ವಶನ್ ಕೇಳ್ಯಾರಿದ್ದಾರೆ. ಮಾನ್ಸೂನ್ ಎಂಬ ಪದವನ್ನು ನಮಗೆ ಪರಿಚಯ ಮಾಡಿಕೊಟ್ಟವರು ಭಾರತೀಯರಿಗೆ ಏನಂದ್ರೆ ಅರಬ್ರು. ಅರಬ್ರು ನಮಗೇನಂದ್ರೆ ಮಾನ್ಸೂನ್ ಎಂಬ ಪದವನ್ನು ಪರಿಚಯ ಮಾಡಿಕೊಟ್ರು. ಸಮುದ್ರಯಾನದ ಬಗ್ಗೆ ಏನಂತಂದ್ರೆ ಅವ್ರು ಏನಂತಂದ್ರೆ ಅಧ್ಯಯನ ಮಾಡುವಾಗ ಏನಂತಂದ್ರೆ ಸಮುದ್ರ ಶಾಸ್ತ್ರದ ಬಗ್ಗೆ ಏನಂದ್ರೆ ಅಧ್ಯಯನ ಮಾಡುವುದನ್ನು ಏನಂದ್ರೆ ಓಸಿಯಾನೊಲಜಿ ಅಂತ ಕರಿತೀವಿ. ಅದನ್ನು ನಮ್ಗೆ ಹೇಳಿಕೊಟ್ಟವರೇ ಅರಬ್ರು. ಅದನ್ನು ಬಿಟ್ಟರೆ ನಮಗೇನಂದ್ರೆ ಒಂಟೆಗಳ ಸಾಕಾಣಿಕೆ ಮಾಡೋದು ಕೂಡ ಹೇಳಿಕೊಟ್ಟವರು ಅರಬ್ರು. ಮತ್ತೇನಂದ್ರೆ ಖರ್ಜೂರನ್ನು ಬೆಳೆಯೋಕೆ ನಮಗೇನಂದ್ರೆ ಮೊದಲ ಬಾರಿಗೆ ತಿಳಿಸ್ಕೊಟ್ಟವ್ರು ಯಾರಂತ ಕೇಳಿದ್ರೆ ಅರಬ್ರು ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಮಾನ್ಸೂನ್ ಮಾರುತಗಳ ಜೊತೆ ಆಡುವಂಥ ಜೂಜಾಟ ಅನ್ನೋ ಕಾರಣ ಏನ್ರಿ, ಮೇನ್ ರೀಸನ್ ಅಂತಂದ್ರೆ ನಮಗೇನಂದ್ರೆ ಕರೆಕ್ಟ್ ಏನಂತಂದ್ರೆ ಪ್ರಾಪರ್ಲಿ ಏನಂತಂದ್ರೆ ಮಾನ್ಸೂನ್ ಇಲ್ಲ. ಮಳೆ ಬೇಕು ಅನ್ನೋದಾಗ ಏನಂತಂದ್ರೆ ಮಳೆ ಆಗ್ತಿರಂಗಿಲ್ಲ. ನಮಗೆ ಮಳೆ ಬ್ಯಾಡಪ್ಪ ಸಾಕಾಗಿತ್ತು, ಮಳೆನೇ ಬ್ಯಾಡ ಬ್ಯಾಡ ಅಂತಂದಾಗ ಏನಂತಂದ್ರೆ ಮಳೆ ಏನಾಗ್ತದೆ, ಜಾಸ್ತಿ ಆಗ್ತಿರ್ತದೆ. ಸೊ ಆದ ಕಾರಣ ಏನಂತಂದ್ರೆ ಮಾನ್ಸೂನ್ ಮಾರುತಗಳ ಜೊತೆ ಆಡುವಂಥ ಜೂಜಾಟ ಅಂತೇಳಿ ಕರೀತಾರ. ನೋಡ್ರಿ ರೈತರನ್ನು ಭಾರತದ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬು ಅಂತೇಳಿ ಕರೀತಾರೆ. ಇದು ಎಲ್ರಿಗೂ ಗೊತ್ತು. ಬೆನ್ನೆಲುಬು ಯಾಕಂತ ಕರೀತಾರೆ ಅಂತಂದ್ರೆ ಅಹಿಯಷ್ಟು ಏನಂತಂದ್ರೆ ಆಹಾರ ಧಾನ್ಯಗಳಾಗಿರ್ಬೋದು, ಜಾನುವಾರುಗಳಿಗೆ ಮೇವನ್ನು ಒದಗಿಸುವುದಾಗಿರ್ಬೋದು, ಇವೆಲ್ಲನೂ ಏನಂತಂದ್ರೆ ಮಾಡುವಂಥ ಕೆಲಸ ಮಾಡೋದ್ರಿಂದ ಆದ ಕಾರಣ ಏನಂತಂದ್ರೆ ರೈತರನ್ನು ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಅಂತೇಳಿ ಕರೀತಾರೆ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ರೈತನ ಮಿತ್ರ ಎಂದು ಯಾರನ್ನು ಕರೀತಾರ, ಯಾವುದನ್ನು ಕರೀತಾರ ಅಂತಂತ ಕೇಳಿದ್ರ ರೈತರ ಮಿತ್ರ ಎಂದು ಎರೆಹುಳವನ್ನು ಕರೀತಾರ. ಎರೆಹುಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವರ್ಮಿಕಲ್ಚರ್ ಎಂದು ಕರೆಯಲಾಗುತ್ತದೆ. ಏನಂತೇಳಿ ಕರೆಯಲಾಗ್ತದ, ವರ್ಮಿ ಕಲ್ಚರ್ ಅಂತೇಳಿ ಕರೆಯಲಾಗ್ತದೆ. ಎರೆಹುಳಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವರ್ಮಿಕಲ್ಚರ್ ಅಂತೇಳಿ ಕರೀತಾರೆ. ವರ್ಮಿ ಕಲ್ಚರ್ ಅಂತೇಳಿ ಕರೀತಾರೆ ಎರೆಹುಳಗಳ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತಂದ್ರೆ ಉತ್ತರ ಪ್ರದೇಶ ಆಗಿದ್ರಿ. ಭಾರತದಲ್ಲೇ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವಂಥ ರಾಜ್ಯ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಏನಂತಂದ್ರೆ ಉತ್ತರದ ಮಹಾ ಮೈದಾನ ಕಂಡು ಬರ್ತದ್ರಿ. ಉತ್ತರದ ಮಹಾ ಮೈದಾನ ಅಂತೇಳಿ ಕಂಡು ಬರುತ್ತದೆ ಮೈದಾನ. ಈ ಉತ್ತರದ ಮಹಾ ಮೈದಾನದ ಕುರಿತು ಹೇಳಬೇಕು ಅಂತಂದ್ರೆ ಈ ಉತ್ತರದ ಮಹಾ ಮೈದಾನದಲ್ಲಿ ಉತ್ತರ ಭಾರತದಿಂದ ಹರಿದು ಬರುವಂಥ ನದಿಗಳು ಯಾವುದು, ಗಂಗಾ, ತುಂಗಭದ್ರಾ, ಮತ್ತೇನಂದ್ರೆ ಸಿಂಧು ಮತ್ತು ಗಂಗಾ ನದಿ ಉಪನದಿಗಳು ಹೊತ್ಕೊಂಡು ತಂದಿರುವಂಥ ಶಿಲಾಪಾಕಗಳಿಂದ, ಮಣ್ಣುಗಳಿಂದ, ಚೂರುಗಳಿಂದ ಏನಂತಂದ್ರೆ ಉತ್ತರದಲ್ಲಿ ಏನಂತಂದ್ರೆ ಬೃಹತ್ ಆಗಿರುವಂಥ ಮಹಾ ಮೈದಾನ ಕಂಡುಬರುತ್ತದೆ. ಇದನ್ನು ಉತ್ತರ ಭಾರತದ ಏನಂತಂದ್ರೆ ಭಾರತದ ಹೃದಯ ಭಾಗ ಅಂತೇಳಿ ಕೂಡ ಕರೀತಾರೆ. ಉತ್ತರದ ಮಹಾ ಮೈದಾನವನ್ನು ಏನಂತ ಕರೀತಾರೆ, ಭಾರತದ ಹೃದಯ ಭಾಗ ಅಂತೇಳಿ ಕರೀತಾರೆ. ಭಾರತದ ಹೃದಯ ಭಾಗ ಅಂತೇಳಿ ಕರೀತಾರೆ. ಹೃದಯ ಭಾಗ ಅಂತೇಳಿ ಕರೀತಾರೆ. ಹೃದಯ ಭಾಗ ಅಂತೇಳಿ ಕರೆಯೋ ಕಾರಣ ಏನಂತಂದ್ರೆ ಮೋರ್ ದೆನ್ 40% ಏನಂತಂದ್ರೆ ನಮ್ಮ ಪೀಪಲ್ ಏನಂತಂದ್ರೆ ಅಲ್ಲೇ ಸ್ಟೇ ಆಗಿರುವುದನ್ನು ನಾವು ನೋಡ್ತೀವಿ. 40%ಕ್ಕಿಂತ ಹೆಚ್ಚು ಜನರು ಏನಂತಂದ್ರೆ ಉತ್ತರದ ಮಹಾ ಮೈದಾನದಲ್ಲಿ ವಾಸವಾಗ್ತಿದ್ದಾರೆ. ಯಾಕಂದ್ರೆ ಫಲವತ್ತತೆಯಿಂದ ಕೂಡಿರುವಂಥದ್ದು ಮಣ್ಣು ಕಂಡು ಬರ್ತಿದ್ದ. ಅದೇ ಮಣ್ಣು ಯಾವುದಂತ ಕೇಳಿದ್ರೆ ಮೆಕ್ಕಲು ಮಣ್ಣು ಅಂತೇಳಿ ಕರಿತೀವಿ, ಮೆಕ್ಕಲು ಮಣ್ಣು. ನೆಕ್ಸ್ಟ್ ಏನಂತಂದ್ರೆ ನಮ್ಮಲ್ಲಿ ಏನಂತಂದ್ರೆ ಯು ಪಿ ಅಲ್ಲಿ ಜಾಸ್ತಿ ಏನಂತಂದ್ರೆ ನಮ್ಮ ವ್ಯವಸಾಯಕ್ಕೆ ಯೋಗ್ಯವಾಗಿರುವಂಥ ಭೂಮಿ ಕಂಡು ಬರುತ್ತೆ. ಅದೇ ಥರ ಏನಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿರುವಂಥ, ನೋಡ್ರಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೀಳು ಭೂಮಿ ಹೊಂದಿರುವಂಥ ಜಿಲ್ಲೆ ಯಾವುದಂತ ಕೇಳಿದ್ರೆ ಕಲಬುರಗಿ ಜಿಲ್ಲೆ ಆಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೀಳು ಭೂಮಿ ಕಲಬುರಗಿ ಜಿಲ್ಲೆ. ನೆಕ್ಸ್ಟ್, ಅದೇ ಥರ ಏನಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೃಷಿಗೆ ಯೋಗ್ಯವಾಗಿರುವಂಥ ಭೂಮಿ ಇರೋದಿಲ್ಲಪ್ಪ, ಕೃಷಿಗೆ ಯೋಗ್ಯವಾಗಿರುವ ಭೂಮಿ ಇರೋದು ಎಲ್ಲಿ ಅಂತ ಕೇಳಿದ್ರೆ ಕೃಷಿಗೆ ಯೋಗ್ಯವಾಗಿರುವಂಥ ಭೂಮಿ ನಮ್ಮಲ್ಲಿ ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ರೆ ಹೈಯೆಸ್ಟು ನಮಗೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕಲಬುರಗಿ ಜಿಲ್ಲೆ ಎಲ್ಲದಕ್ಕೂ ಫೇಮಸ್ ರೀ, ಬಿಸಿಲು ನಾಡು ಕಲಬುರಗಿ.
ನೋಡ್ರಿ, ಕೃಷಿಗೆ ಯೋಗ್ಯವಾಗಿರುವಂತ ಭೂಮಿ ಕೂಡ ಎಷ್ಟಿದೆ, ಮತ್ತೇನಂತಂದ್ರೆ ಬೀಳೋ ಭೂಮಿ ಕೂಡ ಏನಂತಂದ್ರೆ ಹೈಯೆಸ್ಟ್ ಕಂಡು ಬರ್ತದ. ಕೃಷಿಗೆ ಯೋಗ್ಯವಾಗಿರುವಂತ ಏನಂತಂದ್ರೆ ಭೂಮಿ ಪ್ಲಸ್ ಏನಂದ್ರೆ ಬೀಳು ಭೂಮಿ ಏನಂತಂದ್ರೆ ಹೈಯೆಸ್ಟ್ ಏನಂತಂದ್ರೆ ಕಲಬುರಗಿಯಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಏನಂತಂದ್ರೆ ಪ್ರಾಥಮಿಕ ವಲಯದಲ್ಲಿ ಕಂಡುಬರುವ ಏನಂತಂದ್ರೆ ಪ್ರಮುಖ ಅಂಶಗಳು ಏನೇನಾಗಿದಾವಪ್ಪ, ಪ್ರಾಥಮಿಕ ವಲಯದಲ್ಲಿ ಕಂಡುಬರುವ ಪ್ರಮುಖ ಅಂಶಗಳು ಯಾವುದ್ಯಾವುದು ಅಂತೇಳಿ ಕೇಳಿದ್ರೆ ನೋಡ್ರಿ, ಕಟ್ಟಡ ನಿರ್ಮಾಣ. ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಏನಂದ್ರೆ ರಾ ಮೆಟೀರಿಯಲ್ಸ್ಗಳು ಬೇಕಲ್ಲ. ಒಂದೇದು ನೋಡ್ರಿ, ಪ್ರಾಥಮಿಕ ವಲಯದಲ್ಲಿ ಕಂಡುಬರುವ ಪ್ರಮುಖ ಅಂಶಗಳು ಯಾವ್ಯಾವ ವಿಷಯಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವ್ರಿ ಪ್ರೈಮರಿ ಸೆಕ್ಟರ್ ಒಳಗೆ ಅಂಥೇಳಿ ನೋಡಿದಾಗ, ಒಂದನೇದು ಕಟ್ಟಡ ನಿರ್ಮಾಣ ಸಾಮಗ್ರಿಗಳು. ಬರೀ ಕಟ್ಟಡ ನಿರ್ಮಾಣ ಅಂತೇಳಿ, ಬಿಲ್ಡಿಂಗ್ ಕಟ್ಟೋದು ಅಂತಂದ್ರೆ ಸೆಕೆಂಡ್ರಿ ಸೆಕ್ಟರ್ ಒಪ್ಕೊಳ್ಳೋಣ, ಬಟ್ ಕಟ್ಟಡ ನಿರ್ಮಾಣಕ್ಕೆ ಸಾಮಗ್ರಿಗಳು ಬೇಕಲ್ಲ. ಸಾಮಗ್ರಿಗಳು ಏನು ಬೇಕು ಅಂತಂದ್ರೆ ಮೊದಲನೇದು ಭೂಮಿ ಬೇಕು. ಸರ್ ಸಿಮೆಂಟ್ ಬೇಕ್ರಿ ಅಂದಿರಿ, ಮತ್ತೆ ಸಿಮೆಂಟ್ ಅಲ್ಲ, ಸಿಮೆಂಟ್ ಏನಂತಂದ್ರೆ ನಿನ್ನೆ ಮೊನ್ನೆ ಬಂದಿರುವಂಥದ್ದು. ಓಕೆ, ಅದಕ್ಕಿಂತ ಮುಂಚೆ ಏನಂತಂದ್ರೆ ಗಚ್ಚ ಬಳಸ್ತಿದ್ರು ಅಂತ. ಗಚ್ಚ ಅಂತಂದ್ರೆ ಸುಣ್ಣ ಒಳಗೆ ಏನಂತಂದ್ರೆ ಬೆಲ್ಲ ಮಿಸ್ ಮಾಡಿ ಏನಂತಂದ್ರೆ ಬಿಲ್ಡಿಂಗನ್ನು ಕಟ್ತಿದ್ರು ಹಳೆ ಕಾಲದಲ್ಲಿ. ಅದು ಏನಂತಂದ್ರೆ ನೂರಾರು ವರ್ಷಗಳ ಕಾಲ ಏನಂತಂದ್ರೆ ಫುಲ್ ಏನಂತಂದ್ರೆ ಬಲಿಷ್ಠವಾಗಿರುವಂಥ ಕಟ್ಟಡ ಇರ್ತಿದ್ವು. ರೈಟ್, ಹಾಗಾದರೆ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಏನಂತಂದ್ರೆ ನೀರು ಬೇಕು, ಭೂಮಿ ಬೇಕು, ಕಚ್ಚಾ ಸರಕುಗಳು ಬೇಕು. ಓಕೆ, ಅದೇ ಥರ ಏನಂತಂದ್ರೆ ಮಣ್ಣು ಬೇಕು, ಉಸಕ್ ಬೇಕು. ಇವೆಲ್ಲ ಐಟಮ್ಸ್ ಎಲ್ಲ ಸಾಮಗ್ರಿಗಳಾದವಲ್ಲ ಪ್ರಾಥಮಿಕ ವಲಯದಲ್ಲೇ ಕಂಡು ಬರುತ್ತದೆ. ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಅಂದ್ರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟೈತಿ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಬರೋದು ಯಾವುದಂತ ಕೇಳಿದ್ರೆ ಜಲಪಾತಗಳು ಯಾವ ವಲಯಕ್ಕೆ ಕಂಡು ಬರುತ್ತದೆ ಅಂತೇಳಿ ಕೇಳಿದ್ರೆ ಜಲಪಾತಗಳು, ಫಾಲ್ಸ್ಗಳು, ಜಲಪಾತಗಳು ಕೂಡ ಏನಂತಂದ್ರೆ ನಾವು ಏನಂತಂದ್ರೆ ಪ್ರಾಥಮಿಕ ವಲಯದ ನೋಡಿ. ಜಲಪಾತ ಎಂದರೇನು ಡೈರೆಕ್ಟ್ ಒಂದು ವಾಕ್ಯದಲ್ಲಿ ಕೇಳಿಬಿಡ್ತಾನೆ ನಿಮಗೆ. ಜಲಪಾತ ಎಂದ್ರೆ ಎತ್ತರದಿಂದ ಇಳುಜಾರು ಅನುಸರಿಸಿ ನೀರು ಧುಮುಕುವುದನ್ನೇ ಜಲಪಾತ ಅಂತೇಳಿ ಕರೀತಾರೆ. ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಏನು ಮಾಡಬೇಕು ಅಂತಂದ್ರೆ ಜಲಪಾತ ಬಂದುಬಿಟ್ರೆ ಎಲ್ಲ ವಿಶ್ವದಲ್ಲಿ ಎಲ್ಲಿ ಜಲಪಾತಗಳು ಕಂಡು ಬರ್ತದೆ, ನಮ್ಮಲ್ಲಿ ಏನಂತಂದ್ರೆ ಹೈಯೆಸ್ಟ್ ಜಲಪಾತ, ಅತಿ ದೊಡ್ಡ ಜಲಪಾತ ಯಾವುದು, ಓಕೆ ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಜಲಪಾತ ಯಾವುದು, ನಮ್ಮಲ್ಲಿ ಕರ್ನಾಟಕದಲ್ಲಿ ಜಲಪಾತಗಳ ಜಿಲ್ಲೆ ಅಂತೇಳಿ ಕರಿತೀವಿ, ಒಂದು ಉತ್ತರ ಕನ್ನಡವನ್ನು ಜಲಪಾತಗಳ ಜಿಲ್ಲೆ ಅಂತೇಳಿ ಕರಿತೀವಿ, ಯಾಕಂದ್ರೆ ಭಾಳಷ್ಟು ಜಲಪಾತಗಳು ಕಂಡು ಬರ್ತಾವೆ ಅಲ್ಲಿ. ಓಕೆ, ನೆಕ್ಸ್ಟ್ ಜಲಪಾತಗಳದ್ದು ಒಂದು ಲಿಸ್ಟ್ ಮಾಡಿಬಿಡಬೇಕು. ನೆಕ್ಸ್ಟ್ ಏನಂತಂದ್ರೆ ಅರಣ್ಯ ಸಂಪನ್ಮೂಲಗಳು ಸಹ ಇದೇ ಸೆಕ್ಟರ್ ಒಳಗೆ ಕಂಡು ಬರೋದು, ಪ್ರಾಥಮಿಕ ವಲಯೊಳಗೆ ಕಂಡು ಬರ್ತದೆ. ಅರಣ್ಯ ಸಂಪನ್ಮೂಲಗಳು ಅಂತಂದ್ರೆ ಅರಣ್ಯೊಳಗೆ ಏನು ಬರ್ತಿತ್ರಿ ನಿಮ್ಗೆ, ಅರಣ್ಯಗಳಾಗಿ ಏನಂತಂದ್ರೆ ಹಣ್ಣು ಹಂಪಲುಗಳು ಸಿಗ್ತಾವ, ಮತ್ತು ಏನಂತ ಏನು ಸಿಗ್ತದೆ ನಿಮ್ಗೆ, ಅದನ್ನು ಬಿಟ್ಟರೆ ನಿಮಗೆ ಜಾನುವಾರುಗಳಿಗೆ ಮೇವು ಸಿಗ್ತದೆ, ಅದನ್ನು ಬಿಟ್ಟರೆ ಏನಂತಂದ್ರೆ ನಿಮಗೆ ಏನಂತಂದ್ರೆ ಕಡ್ಗೆ ಸಿಗುವಂಥದ್ದು ಏನೇನು ಸಿಗ್ತಾವಲ್ಲ ಎಲ್ಲ ಸಿಗ್ತಾವೆ ರೀ. ನೆಕ್ಸ್ಟ್ ಏನಂತಂದ್ರೆ ಗಣಿಗಾರಿಕೆ, ಇದೇ ಇಂಪಾರ್ಟೆಂಟ್ ಸ್ನೇಹಿತರೆ. ಗಣಿಗಾರಿಕೆ ಕೇಳ್ತಾರೆ ನಿಮಗೆ, ಗಣಿಗಾರಿಕೆ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ರೆ ಈ ಗಣಿಗಾರಿಕೆ ಕಂಡು ಬರೋದು ನಿಮಗೆ ಯಾವ ವಲಯಕ್ಕೆ ಅಂತ ಕೇಳಿದ್ರೆ ಪ್ರಾಥಮಿಕ ವಲಯ. ನೋಡ್ರಿ, ಗಣಿಗಾರಿಕೆ ನಾವು ಮೈನಿಂಗ್ ಮಾಡ್ತೀವಲ್ಲ, ಮೈನಿಂಗ್ ಮಾಡಿ ಏನಂತಂದ್ರೆ ಕಚ್ಚಾ ರೂಪದಲ್ಲಿ ಏನಂದ್ರೆ ವಸ್ತುಗಳನ್ನು ಮೈನಿಂಗ್ ಮಾಡಿ ತೆಗಿತೀವಲ್ಲ, ಅದು ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಂಗೆ. ಈಗ ಏನಂತಂದ್ರೆ ಮನೆಗೆಲ್ಲ ಏನಂತಂದ್ರೆ ನಾವು ಟೈಲ್ಸ್ ಹಾಕಿರ್ತೀವಿ, ಮತ್ತೇನಂತಂದ್ರೆ ಗೋಡಿಗೆಲ್ಲ ಏನಂತಂದ್ರೆ ಮಾರ್ಬಲ್ಸ್ ಹಾಕಿರ್ತೀವಿ ಅಂತಂದು ಭೂಮಿಯೊಳಗೆ ಮೈನಿಂಗ್ ಮಾಡಿದ ಕೂಡಲೇ ಮಾರ್ಬಲ್ಸ್ ರೆಡಿಯಾಗಿ ಬರ್ತಾವೆ, ಇನ್ಮೇಲೆ ರೆಡಿಯಾಗಿ ಬರೋಂಗಿಲ್ಲ, ಅದು ಕಚ್ಚಾ ರೂಪದಲ್ಲಿ ಸಿಗ್ತಾವೆ ನಮಗೆ. ಕಚ್ಚಾ ರೂಪಿಗೆ ಸಿಕ್ಕಾಗ ನಂತರ ಏನು ಮಾಡ್ತೀವಿ, ಅವುಗಳನ್ನು ಪಾಲಿಸನ್ನಾಗಿ ಮಾಡ್ತೀವಲ್ಲ, ಪಾಲಿಸನ್ನಾಗಿ ಶುದ್ಧವನ್ನಾಗಿ ಮಾಡ್ಕೊಂಡು ಯೂಸ್ ಮಾಡ್ತೀವಲ್ಲ, ಅದು ದ್ವಿತೀಯ ವಲಯಕ್ಕೆ ಸಂಬಂಧಪಟ್ಟೈತ್ರಿ. ನೆಕ್ಸ್ಟ್ ಏನಂತಂದ್ರೆ ನೀರಾವರಿ, ನೆಕ್ಸ್ಟ್ ಬರೋದು ಯಾವುದು, ನೀರಾವರಿ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದೇ ವಲಯ ಇರಿಗೇಷನ್ ಸಹ ಏನಂತಂದ್ರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಂಗೆ. ನೀರಾವರಿ ಎಂದರೇನು ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಅಂತೇಳಿ ಕೇಳ್ತಾರೆ ನಿಮಗೆ. ನೀರಾವರಿ ಅಂತಂದ್ರೆ ಕೃತಕವಾಗಿ ನಾಳೆ ಎಸ್ ಎ ರೈಟಿಂಗ್ ಬರೀತಿಯಲ್ಲ ಪಿ ಎಸ್ ಐಗೆ, ಅವಾಗ ಏನಂತಂದ್ರೆ ಕೃತಕವಾಗಿ ಅನ್ನೋ ವರ್ಡೇ ನಿಮಗೇನು ಮಾಡ್ತಾರೆ, ನಿಮಗೇನಂತಂದ್ರೆ ಹುಡುಕ್ತಾರೆ ಅವರು. ಕೃತಕವಾಗಿ ಕೃಷಿ ಭೂಮಿಗೆ ನೀರನ್ನು ಹಾಯಿಸುವುದನ್ನೇ ನೀರಾವರಿ ಇರಿಗೇಷನ್ ಅಂತೇಳಿ ಕರಿತೀವಿ. ಕೃತಕವಾಗಿ ಅಂದರೆ ಮಾನವ ನಿರ್ಮಿತವಾಗಿ, ನೈಸರ್ಗಿಕವಾಗಿ ಅಂತಂದ್ರೆ ನ್ಯಾಚುರಲ್ ಆಗಿ ಏನಂತಂದ್ರೆ ನೈಸರ್ಗಿಕವಾಗಿ ಬರುವಂಥದ್ದು. ಕೃತಕವಾಗಿ ಏನು ಮಾಡಿದ್ರಿ, ಕೃಷಿ ಭೂಮಿಗೆ ನೀರನ್ನು ಒದಗಿಸುವುದನ್ನೇ ಏನಂತ ಕರೀತಾರೆ, ನೀರಾವರಿ ಅಂತೇಳಿ ಕರೀತಾರೆ. ಅದೇ ಥರ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಬೇಟೆಗಾರಿಕೆ, ಹಂಟಿಂಗ್ ಮಾಡೋದು,
ಯಾವ ವಲಯಕ್ಕೆ ಸಂಬಂಧಿಸಿದೆ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ಕೇಳಿರುವಂಥ ಕ್ವಶನ್ಸ್ ಇವೆಲ್ಲ. ಹಾಗಾದ್ರೆ ಬೇಟೆಗಾರಿಕೆ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳ್ತಾರೆ ನಿಮ್ಗೆ. ಬೇಟೆ ಗಾರಿಕೆ ಗಾರಿಕೆ ಹಾಗಾದ್ರೆ ಬೇಟೆಗಾರಿಕೆ ಕಂಡು ಬರೋದು ಏನಂತಂದ್ರೆ ಈ ಪ್ರೈಮರಿ ಸೆಕ್ಟರ್ ಒಳಗೆ ಕಂಡು ಬರ್ತದ. ಓಕೆ, ಹಂಟಿಂಗ್ ಮಾಡೋದು ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ಸರ್, ಗುಡಿ ಕೈಗಾರಿಕೆನೂ ಬರ್ತಾವೇನ್ರಿ ಇದ್ರೊಳಗೆ? ಹ್ಞೂ, ಗುಡಿ ಕೈಗಾರಿಕೆಗಳು ಅಂದರೆ ಕಾಟೇಜ್ ಇಂಡಸ್ಟ್ರೀಸ್ಗಳು ಬರೋಂಗಿಲ್ಲ. ಇಂಡಸ್ಟ್ರೀಸ್ ಅಂತೇಳಿ ಬಂದ್ರೆ ಸಾಕು, ಇಂಡಸ್ಟ್ರೀಸ್ ಅಂತೇಳಿ ಬಂದ್ರೆ ಸಾಕು, ನಾವು ಡೈರೆಕ್ಟಾಗಿ ಹೋಗಬೇಕಾಗಿದೆ ಎಲ್ಲಿ? ಇಂಡಸ್ಟ್ರೀಸ್ ಅಂತೇಳಿ ಬಂದ್ರೆ ನಾವು ಏನಂತಂದ್ರೆ ಕೈಗಾರಿಕೆಗೆ ಹೋಗಬೇಕಾಗ್ತದೆ, ಸೆಕೆಂಡ್ರಿ ಸೆಕ್ಟರ್ಗೆ ಹೋಗಬೇಕಾಗ್ತದೆ. ಅದು ಗುಡಿಯರ್ ಕಾಟೇಜರ್ ಇರಲಿ, ಮಾರ್ಜಿನಲ್ ಇರಲಿ, ಅಥವಾ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸರ್ ಇರಲಿ, ಯಾವುದರ ಇರಲಿ, ಇಂಡಸ್ಟ್ರೀಸ್ ಬಂದುಬಿಟ್ರೆ ಸೆಕೆಂಡ್ರಿ ಸೆಕ್ಟರಲ್ಲೇ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಏನೇನು ಕಂಡು ಬರ್ತಾವೆ ಇಲ್ಲಿಯಪ್ಪ ಅಂತಂದ್ರೆ ಪಶು ಸಂಗೋಪನೆ ಕಂಡು ಬರುತ್ತೆ. ಯಾವುದು ಕಂಡು ಬರ್ತದ? ಪಶು ಸಂಗೋಪನೆ. ಪಶು ಸಂಗೋಪನೆ ಒಳಗೆ ಏನೇನು ಬರ್ತಿತ್ತಪ್ಪ, ಏನೇನು ಜಾನುವಾರುಗಳನ್ನು ಸಾಕ್ತೀರಿ ನೀವು ನೋಡ್ರಿ, ಅದರೊಳಗೆ ಏನಂದ್ರೆ ಹೈನುಗಾರಿಕೆ. ಓಕೆ, ಹೈನುಗಾರಿಕೆಗಳು ಕೂಡ ಏನಂತಂದ್ರೆ ಪ್ರಾಥಮಿಕ ವಲಯ. ನೆಕ್ಸ್ಟ್ ಏನಂತಂದ್ರೆ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆ. ಜೇನು ಹುಳುಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಎಪಿಕಲ್ಚರ್ ಅಂತೇಳಿ ಕರೀತಾರೆ. ಒಂದು ಸೈಡ್ ಅಂದರೆ ಕೃಷಿಗೆ ಸಂಬಂಧಪಟ್ಟಂಗೆ ಒಂದು 10-15 ಏನಂತಂದ್ರೆ ಅಧ್ಯಯನ ಶಾಸ್ತ್ರಗಳು ಏನೇನು ಅಂತ ಕರೀತಾರೆ ಅಂತೇಳಿ ಸಪ್ರೇಟಾಗಿ ಮಾಡಿದ್ದೀನಿ. ಅದ್ರ ಬಗ್ಗೆ ಏನಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮಗೆ ಅಂದರೆ ಹೇಳ್ತೀನಿ. ನಿಮಗೆ ಇಂಪಾರ್ಟೆಂಟಾಗಿ ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಏನಂತ ಕರೀತಾರೆ, ಕೃಷಿ ಬಗ್ಗೆ ಅಂತೂ ಆಲ್ರೆಡಿ ಹೇಳಿದ್ದೀನಿ, ಮತ್ತು ಗಿಡಗಳ ಬಗ್ಗೆ ಏನಂತಾರೆ, ಅರಣ್ಯಗಳ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರವನ್ನು ಏನಂತ ಕರೀತಾರೆ, ಬೇರೆ ಬೇರೆ ಏನಂತಂದ್ರೆ ಯಾವುದ್ಯಾವುದ್ರ ಬಗ್ಗೆ ನದಿಗಳ ಬಗ್ಗೆ ಅಧ್ಯಯನದ ಏನಂತಾರೆ, ಓಕೆ, ಸಾಗರಗಳ ಬಗ್ಗೆ ಅಧ್ಯಯನಕ್ಕೆ ಏನಂತಾರೆ, ಅದ್ರ ಬಗ್ಗೆ ಮಣ್ಣಿನ ಬಗ್ಗೆ ಏನು ಡಿಟೇಲ್ ಆಗಿ ಏನಂತಂದ್ರೆ ಒಂದು ಸ್ಲೈಡ್ ಮಾಡಿರ್ತೀನಿ, ಅದ್ರ ಬಗ್ಗೆ ಏನಂತಂದ್ರೆ ಎಲ್ಲನೂ ಡಿಟೇಲ್ ಆಗಿ ನೋಡೋಣ ಅಂತ. ನೆಕ್ಸ್ಟ್ ಏನಂದ್ರೆ ರೇಷ್ಮೆ ಹುಳ ಸಾಕಾಣಿಕೆ. ರೇಷ್ಮೆ ಹುಳ ಸಾಕಾಣಿಕೆ ಇದು ಕೂಡ ಏನಂದ್ರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟೈತಿ. ರೇಷ್ಮೆ ಹುಳಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುವರು ಅಂತೇಳಿ ಕೇಳಿದ್ರೆ, ರೇಷ್ಮೆ ಹುಳಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಿರಿಕಲ್ಚರ್ ಅಂತೇಳಿ ಕರೀತಾರೆ. ಯಾವ ಕಲ್ಚರ್? ಸಿರಿಕಲ್ಚರ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಏನಂತಂದ್ರೆ ಮೀನುಗಾರಿಕೆ. ಮೀನುಗಾರಿಕೆ ಕೂಡ ಇದರೊಳಗೆ ಕಂಡು ಬರುವಂಥದ್ದು. ಓಕೆ, ಮೀನುಗಾರಿಕೆ ಕಂಡು ಬರ್ತದೆ. ಅದರ ಅದನ್ನು ಬಿಟ್ಟು ಏನಂತಂದ್ರೆ ಮತ್ತೇನೇನು ಬರಬಹುದಪ್ಪ ಈ ಸೆಕ್ಟರ್ ಒಳಗೆ, ಮತ್ತೇನೇನು ಬರ್ತೈತಿ ಅಂತ ಕೇಳಿದ್ರೆ, ಅದೇ ಥರ ಏನಂತಂದ್ರೆ ಹಂದಿ ಸಾಕಾಣಿಕೆ ಬರ್ತದೆ. ಯಾವ ಸಾಕಾಣಿಕೆ? ಹಂದಿ ಸಾಕಾಣಿಕೆ. ಮತ್ತು ಮಂದಿ ಸಾಕಾಣಿಕೆ ಬರ್ದಿರು ಮತ್ತು ಹಂದಿ ಸಾಕಾಣಿಕೆ. ಹಂದಿ ಸಾಕಾಣಿಕೆ ಕೂಡ ಏನಂತಂದ್ರೆ ಇದೇ ಸೆಕ್ಟರ್ಗೆ ಸಂಬಂಧಪಟ್ಟಿದೆ ಅಂಥೇಳಿ ನೋಡ್ಬೋದು. ಯಾವ ಸಾಕಾಣಿಕೆ? ಹಂದಿ ಸಾಕಾಣಿಕೆ. ಯಾವ ಸೆಕ್ಟರ್ಗೆ ಅಂತ ಹೇಳಿ ಕೇಳಿದ್ರೆ ಪ್ರಾಥಮಿಕ ವಲಯದಲ್ಲೇ ಕಂಡು ಬರ್ತದೆ ಹಂದಿ ಸಾಕಾಣಿಕೆ. ನೆಕ್ಸ್ಟ್ ಏನಂತಂದ್ರೆ ಮೊಲ ಸಾಕಾಣಿಕೆ. ಯಾವ ಸಾಕಾಣಿಕೆ? ಮೊಲ ಸಾಕಾಣಿಕೆ. ಓಕೆ, ಅದನ್ನು ಬಿಟ್ಟರೆ ಯಾವ ಸಾಕಾಣಿಕೆ ಕಂಡು ಬರ್ತದೆ? ಹಾಂ, ಮೊಲ ಸಾಕಾಣಿಕೆ, ಮೊಲ ಸಾಕಾಣಿಕೆ. ನೆಕ್ಸ್ಟ್ ಏನಂತಂದ್ರೆ ಏಡಿ ಸಾಕಾಣಿಕೆ, ಪಾರಿವಾಳ ಸಾಕಾಣಿಕೆ, ಇವೆಲ್ಲ ಏನಂತಂದ್ರೆ ಇದರೊಳಗೆ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಸರ್ ನಾಯಿ ಸಾಕಾಣಿಕೆ, ಬೆಕ್ಕು ಸಾಕಾಣಿಕೆ ಬರ್ತಿತ್ತೇನ್ರಿ? ನಾಯಿ ಸಾಕಾಣಿಕೆ ಬೆಕ್ಕು ಸಾಕಾಣಿಕೆ ಎಲ್ಲ ಪಶುಸಂಗೋಪನೆ ಒಳಗೆ ಬರೋಂಗಿಲ್ಲರಿ. ಓಕೆ, ಅವು ಅದರೊಳಗೆ ಬರೋಂಗಿಲ್ಲ. ಅವೆಲ್ಲ ಏನಂತಂದ್ರೆ ಸಾಕು ಪ್ರಾಣಿಗಳಲ್ಲಿ ಕಂಡು ಬರುವಂಥದ್ದು. ಓಕೆ, ಮೂಲ ಸಾಕಾಣಿಕೆ ಕೂಡ ಇದರೊಳಗೆ ಬರುವಂಥದ್ದು. ರೈಟ್, ನೆಕ್ಸ್ಟ್ ಯಾವುದು ಬರಬಹುದು ನಿಮಗೆ ಇದನ್ನು ಬಿಟ್ಟರೆ ಇಂಪಾರ್ಟೆಂಟ್ ಆಗಿರುವಂಥ ಸಾಕಾಣಿಕೆಗಳ ಕುರಿತು ಡಿಸ್ಕಷನ್ ಮಾಡೋಣ ಅಂತ. ಇದಾದ ನಂತರ ನೆಕ್ಸ್ಟ್ ಏಡಿ ಸಾಕಾಣಿಕೆಯಲ್ಲಿ ಬಂತು ನೋಡ್ರಿ. ಏಡಿ ಸಾಕಾಣಿಕೆ, ನೆಕ್ಸ್ಟ್ ಏನಂತಂದ್ರೆ ಮೊಲ ಸಾಕಾಣಿಕೆ ಇಲ್ಲೇ ಬಂತು. ನೆಕ್ಸ್ಟ್ ಕೋಳಿ ಸಾಕಾಣಿಕೆ. ಓಕೆ, ಇವೆಲ್ಲ ಏನಂತಂದ್ರೆ ನಿತ್ಯ ಮುಂತಾದವುಗಳು ಏನಂತಂದ್ರೆ ಇದರೊಳಗೆ ಕಂಡು ಬರುವಂಥದ್ದು. ಇದರೊಳಗೆ ಕಂಡು ಬರ್ತದ ಅಂತೇಳಿ ಕೇಳಿದರೆ ಈ ಪ್ರಾಥಮಿಕ ವಲಯದಲ್ಲಿ ಕಂಡು ಬರುವಂಥದ್ದು. ರೈಟ್, ಇದಾದ ನಂತರ ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೃಷಿ ಹಿಡುವಳಿದಾರರ ವರ್ಗೀಕರಣ. ಇದು ಆಲ್ರೆಡಿ ನಿಮಗೆ ಏನಂತಂದ್ರೆ ಕೆ ಎಸ್ ಅಲ್ಲಿ ಕೇಳಿರುವಂಥ ಕ್ವಶನ್, ಕೃಷಿ ಹಿಡುವಳಿದಾರರ ವರ್ಗೀಕರಣ ಅಂತೇಳಿ. ಹಾಗಾದರೆ ಯಾವ ಥರ ಕೃಷಿ ಹಿಡುವಳಿದಾರರನ್ನು ವರ್ಗೀಕರಣ ಮಾಡ್ತಾರೆ? ಓಕೆ, ಕ್ಲಾಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಥವಾ ಹೋಲ್ಡರ್ಸ್ ಅಂತೇಳಿ ಕರಿತೀವಿ. ಯಾವುದಿದು? ಕ್ಲಾಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತೇಳಿ ಕರಿತೀವಿ. ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತಂದ್ರೆ ಒಂದೇ ಹೋಲ್ಡಿಂಗ್ ಹಿಡುವಳಿ ಅಂತಂದ್ರೆ ಹೋಲ್ಡಿಂಗ್ಸ್, ಹಿಡುವಳಿದಾರರು ಅಂತಂದ್ರೆ ಹೋಲ್ಡರ್ಸ್ ಅಂತೇಳಿ ಕರಿತೀವಿ. ಕ್ಲಾಸಿಫಿಕೇಶನ್ಸ್ ಆಫ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ. ಯಾವುದು? ಹೋಲ್ಡಿಂಗ್ಸ್ ಕ್ಲಾಸಿಫಿಕೇಶನ್ಸ್ ಆಫ್
ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಹಾಗಾದರೆ ಕೃಷಿ ಹಿಡುವಳಿದಾರರ ವರ್ಗೀಕರಣ ಹಾಗಾದರೆ ಕೃಷಿ ಹಿಡುವಳಿದಾರರ ವರ್ಗೀಕರಣ ಕೆ ಎಸ್ ಅಲ್ಲಿ ಕೇಳ್ಯಾರ ಆಲ್ರಿ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರುವಂಥದ್ದು ಡಿಸ್ಮ್ಯಾಚ್ ಕೊಟ್ಟಿದ್ರು ಅದನ್ನು ಮ್ಯಾಥ್ ಮಾಡ್ರಿ ಅಂತೇಳಿ ಕೇಳಿದರು ಡಿಸ್ಮ್ಯಾಚ್ ಕೊಟ್ಟಿದ ಮ್ಯಾಥ್ಸ್ ಮಾಡ್ರಿ ಅಂತೇಳಿ ಹೇಳಿದ ಹೊಂದಿಸಿ ಬರೆಯಲ್ಲಿ ಕೇಳಿದ ನಿಮಗೆಲ್ಲರೂ ರೈತರ ಮಕ್ಕಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರ್ತದ ನೋಡ್ರಿ 40 ಗುಂಟೆಗೆ 1 ಎಕರೆ ಆಗ್ತದ ಎಷ್ಟು 40 ಗುಂಟೆ ಇಸ್ ಈಕ್ವಲ್ ಟು 1 ಎಕರ್ ನೆಕ್ಸ್ಟ್ 2.47 ಎಕರ್ ಇಸ್ ಈಕ್ವಲ್ ಟು 1 ಹೆಕ್ಟರ್ ಎಷ್ಟು 2.47 ಎಕರ್ ಇಸ್ ಈಕ್ವಲ್ ಟು 1 ಹೆಕ್ಟರ್ ಗೆ ಸಮ ಆಗಿರ್ತದ ಅದೇ ತರ ಏನಂತಂದ್ರೆ ನೋಡ್ರಿ ಕೃಷಿ ಹಿಡುವಳಿದಾರರ ವರ್ಗೀಕರಣ ನೋಡಿದಾಗ ಒಂದೇದು ಏನಂತಂದ್ರೆ ಅತಿ ಸಣ್ಣ ಹಿಡುವಳಿದಾರರು ಅತಿ ಸಣ್ಣ ಹಿಡುವಳಿದಾರರು ಅಂತಂದ್ರೆ ವೆರಿ ಸ್ಮಾಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತ ಹೇಳಿ ಹೇಳ್ತಾರೆ ನಮ್ಮ ಹುಡುಗರು ಅಲ್ಲ ಮಾರ್ಜಿನಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಥವಾ ಹೋಲ್ಡಿಂಗ್ಸ್ ಅಂತೇಳಿ ಕರಿತೀವಿ ಮಾರ್ಜಿನಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಆರ್ ಹೋಲ್ಡರ್ಸ್ ಅಂತೇಳಿ ಕರಿತೀವಿ ಅವ್ರು ಎಷ್ಟಕ್ಕಿಂತ ಕಡಿಮೆ ಅಂತಂದ್ರೆ 1 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿದವರನ್ನು 1 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು 1 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರುವವರನ್ನು ಮಾರ್ಜಿನಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ ಕರಿತೀವಿ 1 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಬರೋದು ಏನಂತಂದ್ರೆ 1 ಹೆಕ್ಟರ್ಗಿಂತ ಆಲ್ರೆಡಿ ಹೇಳಿ ನೋಡ್ರಿ 1 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿದವರನ್ನು ಏನಂತ ಕರೀತಾರೆ ಅತಿ ಸಣ್ಣ ಹಿಡುವಳಿದಾರರು ಎಸ್ ಎಸ್ ಸಿ ಎಕ್ಸಾಮಲ್ಲಿ ಕೇಳ್ಯಾರ ಭಾರತದಲ್ಲಿ ಎಸ್ ಎಸ್ ಸಿ ಎಕ್ಸಾಮಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಯಾವ ಹಿಡುವಳಿದಾರರು ಕಂಡು ಬರುತ್ತಾರೆ ಅಂತೇಳಿ ಕೇಳಿದ್ರೆ ಅತಿ ಸಣ್ಣ ಭಾರತದಲ್ಲಿ ಏನಂತಂದ್ರೆ ಭಾರತದಲ್ಲಿ ಅತಿ ಸಣ್ಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತಾರೆ ಭಾರತದಲ್ಲಿ ಅತಿ ಹೆಚ್ಚು ಇದೇ ಕಂಡು ಬರ್ತಾರೆ ನೋಡ್ರಿ ಯಾರಿಗಾರ ಭೂಮಿ ಎಷ್ಟೈತೆ ಅಂತ ಕೇಳಿದ್ರೆ ಸರ್ ನಂದು ಏನಂತಂದ್ರೆ 1 ಎಕರೆ ಐತ್ರಿ 2 ಐತ್ರಿ 3 ಐತೆ ಅಂತ ಹೇಳ್ತಾರೆ ಇಲ್ರಿ ಸರ್ ಕರ್ನಾಟಕ ನಂದೈತ್ರಿ ಭಾರತ ನಂದೈತ್ರಿ ಜಗತ್ತಿನಂದೈತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಏನಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ದು ಏನಂತಂದ್ರೆ ಬಡ ರಾಷ್ಟ್ರ ನಮ್ಮದು ಮುಂದುವರೆತಿರುವಂಥ ರಾಷ್ಟ್ರ ಕೃಷಿ ಭೂಮಿ ಏನಂತಂದ್ರೆ ಬಹಳಷ್ಟು ಇಲ್ಲ ನಮ್ಗೆ ಲಾರ್ಜ್ ಸ್ಕೇಲ್ಸ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತಾರೆ ಅಲ್ಲಿ ಒಬ್ಬರು ಇಲ್ಲಿ ಒಬ್ಬರು ಊರಿಗೆ ತಾಲೂಕಿಗೊಬ್ಬರು ಕಂಡು ಬರ್ತಾರೆ 50 ಎಕರ್ 100 ಎಕರ್ ಜಮೀನನ್ನು ಹೊಂದಿದವರು ಸರಿನಾ ನೆಕ್ಸ್ಟ್ ಏನಂತಂದ್ರೆ ಸಣ್ಣ ಹಿಡುವಳಿದಾರರು ಸಣ್ಣ ಹಿಡುವಳಿದಾರರು ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ ಕರಿತೀವಿ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತಂದ್ರೆ ಏನ್ರಿ ಅಂತ ಕೇಳಿದ್ರೆ 1 ಹೆಕ್ಟರ್ಗಿಂತ ಹೆಚ್ಚು 1 ಹೆಕ್ಟರ್ಗಿಂತ ಹೆಚ್ಚು ಹಾಗೂ 2 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿ ಬರೀ ಭೂಮಿ ಹೊಂದಿರೋದಲ್ಲ ಕೃಷಿ ಭೂಮಿಯನ್ನು ಹೊಂದಿರಬೇಕು ಬರೀ ಭೂಮಿ ಐತ್ರಿ ಸರ್ ನಮ್ದು ಬರೀ ಏನಂತಂದ್ರೆ ಬೆಟ್ಟ ಗುಡ್ಡ ಐತ್ರಿ ದೊಡ್ಡ ದೊಡ್ಡ ಏನಂತಂದ್ರೆ ಜಾಲಿ ಗಿಡಗಳು ಬೆಳೆದವ್ರಿ ಮತ್ತು ಅದು ಕೂಡ ಏನಂತಂದ್ರೆ ಹಿಡುವಳಿಯಲ್ಲಿ ಕೌಂಟ್ ಮಾಡೋದೇನ್ರಿ ಅಲ್ಲ ಕೃಷಿಗೆ ಯೋಗ್ಯವಾಗಿರುವಂಥ ಭೂಮಿ ಇರಬೇಕು ಓಕೆ ಎಷ್ಟು ಈ 1 ಹೆಕ್ಟರ್ಗಿಂತ ಹೆಚ್ಚು 2 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಯಾರು ಹೊಂದಿರ್ತಾರಲ್ಲ ಅವ್ರೇನಂದ್ರೆ ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತ ಅಥವಾ ಹೋಲ್ಡಿಂಗ್ಸ್ ಅಂತೇಳಿ ಕರೆಸ್ಕೊಳ್ತಾರೆ ಹಿಡುವಳಿದಾರರು ಅಂದ್ರೆ ಹೋಲ್ಡರ್ಸ್ ಹಿಡುವಳಿ ಅಂತಂತ ಕೇಳಿದ್ರೆ ಹೋಲ್ಡಿಂಗ್ಸ್ ಅಂತೇಳಿ ಕರಿತೀವಿ ಇದು ಗೊತ್ತಿರಲಿ ನೆಕ್ಸ್ಟ್ ಏನಂತಂದ್ರೆ ನೋಡ್ರಿ ಇಲ್ಲಿ 1 ಹೆಕ್ಟರ್ಗಿಂತ ಹೆಚ್ಚು ಹಾಗೂ 2 ಹೆಕ್ಟರ್ಗಿಂತ ಕೃಷಿ ಭೂಮಿಯನ್ನು ಹೊಂದಿದವರು ಕೃಷಿ ಭೂಮಿಯನ್ನು ಹೊಂದಿದವರನ್ನು ಸಣ್ಣ ಹಿಡುವಳಿದಾರರು ಅಂತೇಳಿ ಕರೆಯಲಾಗ್ತದ ಅದೇ ಥರ ನೆಕ್ಸ್ಟ್ ಏನಂತಂದ್ರೆ ಅರೆ ಮಧ್ಯಮ ಹಿಡುವಳಿದಾರರು ಅರೆ ಮಧ್ಯಮ ಹಿಡುವಳಿದಾರರು ಅಂತಂದ್ರೆ ಸೆಮಿ ಮೀಡಿಯಂ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತೇಳಿ ಕರೀತಾರ ಯಾವ ಸ್ಕೇಲ್ ಸೆಮಿ ಮೀಡಿಯಂ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಸೆಮಿ ಮೀಡಿಯಂ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ ಕರಿತೀವಿ ಸೆಮಿ ಮೀಡಿಯಂ ಸ್ಕೇಲ್ ಅರೆ ಮಧ್ಯಮ ಹಿಡುವಳಿದಾರರು ಅರೆ ಮಧ್ಯಮ ಹಿಡುವಳಿದಾರರು ಅಂತಂದ್ರೆ 2 ಹೆಕ್ಟರ್ಗಿಂತ ಹೆಚ್ಚು ಹಾಗೂ 4 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿದವರು 2 ಹೆಕ್ಟರ್ಗಿಂತ ಹೆಚ್ಚಿರಬೇಕು ಮತ್ತೇನಂತಂದ್ರೆ 4 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರಬೇಕು ಎಷ್ಟು ಹೆಕ್ಟರ್ಗಿಂತ ಹೆಚ್ಚು 2 ಹೆಕ್ಟರ್ಗಿಂತ ಹೆಚ್ಚು 4 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಯಾರು ಹೊಂದಿರ್ತಾರಲ್ಲ ಅವರೆಲ್ಲರೂ ಏನಂತಂದ್ರೆ ಅರೆ ಮಧ್ಯಮ ಹಿಡುವಳಿದಾರರು ಅಂತೇಳಿ ಕರಿತೀವಿ ನೋಡ್ರಿ ಸ್ನೇಹಿತರೆ ಇನ್ನೊಂದು ನಿಮಿಷ ಕೇಳ್ರಿ ಒಂದು 30 ಸೆಕೆಂಡ ಎಲ್ಲರೂ ಹೇಳ್ತಿದ್ರು ಸರ್ ಡಾಟಾಸ್ ಭಾಳ ಹೋಗ್ತಿದ್ದೀರಿ ನಿಮ್ಮ ಆ್ಯಪಲ್ಲಿ ಅಂತೇಳಿ ಹೇಳಿದರು ದಯವಿಟ್ಟು ಸ್ನೇಹಿತರೆ
ನೀವು ಏನಂತಂದ್ರೆ ನಾಲ್ಕೈದು ಜನ ಏನಂದ್ರೆ ಫ್ರೆಂಡ್ಸ್ ಇದ್ಕೊಂಡು ರೂಮ್ ಮಾಡ್ಕೊಂಡು ಅಥವಾ ಒಂದು ಮನಿ ಮಾಡ್ಕೊಂಡು ಏನಂತಂದ್ರೆ ನೀವು ಯಾರು ಸ್ಟಡಿ ಮಾಡುವಂತಿದ್ರ ಏರ್ಟೆಲ್ ಫೈಬರ್ ಅಥವಾ ಜಿಯೋ ಫೈಬರ್ ಅಂತೇಳಿ ಬರುತ್ತೆ. ಪರ್ ಮಂತ್ ಏನಂದ್ರೆ 400 ಟು 500 ನೀವು ಏನಂತಂದ್ರೆ ನೀವು ಅದನ್ನು ಪ್ಯಾಕೇಜ್ ಹಾಕಿಸ್ಕೊಂಡ್ರೆ ಅಂತ ತಿಳ್ಕೊಳ್ರಿ. ಅದು ನಿಮ್ಗೆ ಏನಂತಂದ್ರೆ ಒಂದು ತಿಂಗಳು ಏನಂದ್ರೆ ಫ್ರೀ ಅನ್ಲಿಮಿಟೆಡ್ ಏನಂದ್ರೆ ಡಾಟಾ ಯೂಸ್ ಮಾಡ್ಬೋದು. ನೀವು ಫೈಬರ್ ಕುಡಿಸ್ಕೊಳ್ಬೋದು, ನೀವು ಫೈಬರ್ ಕುಡಿಸ್ಕೊಂಡ್ರೆ ಹ್ಯಾಂಗೆ ಬೇಕಾದಂಗೆ ನೋಡ್ಬೋದು, ಆರಾಮ ಏನಂತಂದ್ರೆ ಲಾಭ ತೊಗೊಳ್ಬೋದು. ಆನ್ಲೈನ್ ಕ್ಲಾಸ್ ಕೇಳೋರು ಏನಂತಂದ್ರೆ ಫೈಬರ್ ಹಾಕಿಸ್ಕೊಳ್ಬೋದು. ಒಂದಿಬ್ಬರು ಮೂರು ಜನ ಫ್ರೆಂಡ್ಸ್ ಸೇರ್ಕೊಂಡು ಏನಂತಂದ್ರೆ ಒಂದೇ ಕಡೆ ಇದ್ರೆ ಅಂಥವ್ರು ಹಾಕಿಸ್ಕೊಳ್ಬೋದು, ಹೆಲ್ಪ್ ಆಗ್ತದೆ ಅಂಥವ್ರಿಗೆ. ಸರಿನಾ? ರೈಟ್. ನೆಕ್ಸ್ಟ್ ಏನಂತಂದ್ರೆ ಮಧ್ಯಮ ಹಿಡುವಳಿದಾರರು. ಮತ್ತು ಸರ್ ಮತ್ತೆ ಮೆಸೇಜ್ ಕಾಲ್ ಮಾಡಿ, ಸರ್ ಎಲ್ಲಿ ಐತ್ರಿ ಏರ್ಟೆಲ್ ಫೈಬರ್, ಅವ್ರ ನಂಬರ್ ಕೊಡ್ರಿ ಸರ್, ಮತ್ತು ಅವ್ರು ಹಾಕಿಸ್ಕೊಡ್ರಿ ಸರ್ ಅಂತಂದಿರಪ್ಪ. ಮತ್ತು ಹಂಗೆ ಅಂಥ ಮಂದಿನೂ ಅದಾರ ನಮ್ಮ ಇಂಡಿಯನ್ಸ್. ಓಕೆ, ನೆಕ್ಸ್ಟ್ ಏನಂತಂದ್ರೆ ಮಧ್ಯಮ ಹಿಡುವಳಿದಾರರು. ಮಧ್ಯಮ ಹಿಡುವಳಿದಾರರು ಅಂತಂದ್ರೆ ಮೀಡಿಯಂ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತೇಳಿ ಕರಿತೀವಿ ಇವರನ್ನು. ಯಾವ ಸ್ಕೇಲ್? ಮೀಡಿಯಂ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತೇಳಿ ಕರಿತೀವಿ. ಮೀಡಿಯಂ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತಂದ್ರೆ 4 ಹೆಕ್ಟರ್ಗಿಂತ, ನೋಡ್ರಿ ಇಲ್ಲಿ, 4 ಹೆಕ್ಟರ್ಗಿಂತ ಹೆಚ್ಚು ಹಾಗೂ 10 ಹೆಕ್ಟರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿದವರು. ಎಷ್ಟು? 4 ಹೆಕ್ಟರ್ಗಿಂತ ಹೆಚ್ಚು ಹಾಗೂ 10 ಹೆಕ್ಟರ್ಗಿಂತ ಕಡಿಮೆ ಯಾರು ಕೃಷಿ ಭೂಮಿಯನ್ನು ಹೊಂದಿರ್ತಾರಲ್ಲ ಅವರೆಲ್ಲರೂ ಏನಂತಂದ್ರೆ ಮಧ್ಯಮ ಹಿಡುವಳಿದಾರರು ಅಂತೇಳಿ ಕಂಡು ಬರ್ತಿದೆ. ಓಕೆ, ನಮ್ಮ ದೇಶ ಒಳಗೆ ಏನಂತಂದ್ರೆ ಎಲ್ಲೋ ಒಬ್ಬರು ಕಂಡು ಬರ್ತಾರೆ ಮಧ್ಯಮ ಹಿಡುವಳಿದಾರರು ಕೂಡ. ಓಕೆ, 1 ಹೆಕ್ಟರ್ ಅಂತಂದ್ರೆ ಆಲ್ರೆಡಿ ಗೊತ್ತೈತೆ ನಿಮಗೆ, 2.47 ಎಕರೆ ಅಂತಂದ್ರೆ 2.5 ಅಡಿ ಚಕ್ಕರ್ ಅಂತಾರಲ್ಲ ಕಲಬುರ್ಗಿ ಬೀದರ್ ಮಂದಿ, ಅಡಿ ಚಕ್ಕರ್ ಅಂತಂದ್ರೆ 2.5 ಎಕರ್, 2.5 ಎಕರೆಗೆ ಏನಂತಂದ್ರೆ 1 ಹೆಕ್ಟರ್ ಆಗ್ತದೆ. ಸರಿನಾ? ನೆಕ್ಸ್ಟ್ ಏನಂತಂದ್ರೆ ಬೃಹತ್ ಹಿಡುವಳಿದಾರರು ಅಂತೇಳಿ ಬರ್ತಾರೆ. ಬೃಹತ್ ಹಿಡುವಳಿದಾರರು ಅಂತಂದ್ರೆ ಯಾರು ಅಂತೇಳಿ ಕೇಳಿದ್ರೆ, ಬೃಹತ್ ಅಂದ್ರೆ ಲಾರ್ಜ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಬರಿತೀನಿ ನೋಡ್ರಿ, ಯಾವ ಸ್ಕೇಲ್? ಬೃಹತ್ ಹಿಡುವಳಿದಾರರು ಅಂತಂದ್ರೆ ಲಾರ್ಜ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತೇಳಿ ತಗೊಳ್ತೀವಿ. ಯಾವ ಸ್ಕೇಲ್? ಬೃಹತ್ ಹಿಡುವಳಿದಾರರು. 5ನೇದು ಕೊನೆಯದಾಗಿ ಯಾವುದು? ಬೃಹತ್ ಹಿಡುವಳಿದಾರರು. ಇಂಗ್ಲೀಷ್ ಒಳಗೆ ಲಾರ್ಜ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತೇಳಿ ಕರಿತೀವಿ. ಓಕೆ, ಲಾರ್ಜ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತೇಳಿ. ಓಕೆ, ಲಾರ್ಜ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್ ಅಂತಂದ್ರೆ ಎಷ್ಟಕ್ಕಿಂತ ಹೆಚ್ಚು ಅಂತ ಕೇಳಿದ್ರೆ 10 ಹೆಕ್ಟರ್ಗಿಂತ, ಎಷ್ಟು ಹೆಕ್ಟರ್ಗಿಂತ? 10 ಹೆಕ್ಟರ್ಗಿಂತ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿದವರು. 10ಕ್ಕಿಂತ ಹೆಚ್ಚರ ಎಷ್ಟಕ್ಕಿಂತ ಕಡಿಮೆ ರೀ ಅಂದ್ರೆ 10ಕ್ಕಿಂತ ಮ್ಯಾಲೆ ಎಷ್ಟೇ ಇರಲಿ ಅವರೆಲ್ಲ ಬೃಹತ್ ಹಿಡುವಳಿದಾರರು. ಸರ್ ಇಲ್ಲರಿ, ನಂದು 1000 ಎಕರೆ ಐತ್ರಿ, ನಂದು ಏನು 1000 ಹೆಕ್ಟರ್ ಐತ್ರಿ, ಮತ್ತು ನಾವು ಯಾರು ರೀ ಅಂತಂದ್ರೆ ನೀವು ಬೃಹತ್. 10 ಹೆಕ್ಟರ್ಗಿಂತ ಹೆಚ್ಚು ಯಾರು ಇರ್ತಾರಲ್ಲ ಅವರೆಲ್ಲರೂ ಯಾರು? ಬೃಹತ್ ಹಿಡುವಳಿದಾರರು. ಸರಿನಾ? ರೈಟ್. ಇದು ಏನಂತಂದ್ರೆ ನಮ್ಮ ಇಂಡಿಯಾ ಒಳಗೆ ಅತಿ ಈ ಹಿಡುವಳಿದಾರರು, ಯಾವ ಹಿಡುವಳಿದಾರರು? ಲಾರ್ಜ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡರ್ಸ್. ಈ ಹಿಡುವಳಿದಾರರು ಭಾರತದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಓಕೆ, ಇದು ಗೊತ್ತಿರಬೇಕು. ಅತಿ ಕಡಿಮೆ ಪ್ರಮಾಣದಲ್ಲಿ ಭಾರತದಲ್ಲಿ ಏನಂತಂದ್ರೆ ಈ ಹಿಡುವಳಿದಾರರು ಕಂಡುಬರುತ್ತಾರೆ. ಯಾವ ಹಿಡುವಳಿದಾರರು ಅಂತ ಕೇಳಿದ್ರೆ ಬೃಹತ್ ಹಿಡುವಳಿದಾರರು ಕಂಡುಬರೋದನ್ನು ನಾವೇನು ಮಾಡ್ತೀವಿ? ನೋಡಿಬಿಡ್ತೀವಿ. ಅತಿ ಕಡಿಮೆ ಕಂಡುಬರ್ತಾರೆ. ರೈಟ್. ಇದಾದ ನಂತರ ನೆಕ್ಸ್ಟ್ ಬರೋದು ಯಾವುದಂತ ಕೇಳಿದ್ರೆ ಕೃಷಿಗೆ ಸಂಬಂಧಿಸಿದ ಕ್ರಾಂತಿಗಳು, ರೆವಲ್ಯೂಷನ್ಸ್ ಆಫ್ ಅಗ್ರಿಕಲ್ಚರ್. ಯಾವ್ಯಾವ ರೆವಲ್ಯೂಷನ್ಸ್ಗಳು ಬರ್ತಾವ? ಕೃಷಿಗೆ ಸಂಬಂಧಿಸಿದ ಕ್ರಾಂತಿಗಳು. ಓಕೆ, ಯಾವ್ಯಾವ ಕ್ರಾಂತಿಗಳು ಬರ್ತಾವ್ರಿ? ರೆವಲ್ಯೂಷನ್ ಆಫ್ ಅಗ್ರಿಕಲ್ಚರ್. ಓಕೆ, ಯಾವ್ಯಾವ ಬರ್ತಾವ್ರಿ ರೆವಲ್ಯೂಷನ್ಸ್ಗಳು? ಇಂಪಾರ್ಟೆಂಟ್ ಆಗಿರುವಂಥ ಒಂದು 18 ರೆವಲ್ಯೂಷನ್ಸ್ಗಳು ಹೇಳ್ತೀನಿ ನಿಮ್ಗೆ. ಇಂಪಾರ್ಟೆಂಟ್ ಫಿಕ್ಸ್ ರೆವಲ್ಯೂಷನ್ ಮೇಲೆ ಅಂತಂದ್ರೆ IAS ಇಂದ PCವರೆಗೂ ತೆಗೆದು ನೋಡ್ಕೊಳ್ರಿ ನೀವು. ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್, ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರ್ತದೆ. ಬರೀ ಉದ್ದಕ್ಕೆ ಓದಿದರೆ ಏನಂತಂದ್ರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಗೆಟ್ ಆಗಿಲ್ಲ ಸ್ನೇಹಿತರೆ. ನೋಡ್ರಿ ಕರೆಕ್ಟಾಗಿ ಡೈಲಿ 1 or 2 ಕ್ವಶನ್ ಪೇಪರ್ ಕಂಪಲ್ಸರಿ ಬಿಡಿಸಲೇಬೇಕು. IAS ಅಲ್ಲಿ ಕೇಳಿದ ಏನು ಮಾಡ್ತಾನೆ ನಿಮ್ಗೆ, ಡೈರೆಕ್ಟ್ PSI PCಗೆ ಹೋಗಿತಾನೆ ಡೈರೆಕ್ಟ್. ಸೊ ಅದಕ್ಕೆ ಏನಂತಂದ್ರೆ IAS ಕ್ವಶನ್ ಪೇಪರ್, KS ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಕಂಪಲ್ಸರಿ. ಮತ್ತು ಕರೆಂಟ್ ಅಫೇರ್ಸ್ ಇದ್ದಿದ್ದು ಬೈ ಹ್ಯಾಟ್ ಮಾಡ್ಬೇಕೇನ್ರಿ ಸರ್? ಅವಾಗ ಇದ್ದಿದ್ದು ಕರೆಂಟ್ ಅಫೇರ್ಸ್ ಯಾವ್ದು ಅನ್ನಿಸ್ತಿತ್ತಲ್ಲ ಅದನ್ನು ಬಿಡ್ಬಿಡ್ಬೇಕು. ಈಗಿರುವಂಥ ಕರೆಂಟ್ ಅಫೇರ್ಸ್ ನಿಂಕ್ ಮಾಡ್ಕೋತ ಓದ್ಬಿಡ್ಬೇಕು ಸುಮ್ಮನೆ. ಸರಿನಾ? ಹಾಗಾದ್ರೆ ಮೊದಲನೇ ಕ್ರಾಂತಿ ಯಾವುದು ಅಂತೇಳಿ ಕೇಳಿದ್ರೆ ಹಸಿರು ಕ್ರಾಂತಿ. ಹಸಿರು ಕ್ರಾಂತಿ ಅಂದ್ರೆ ಹಸಿರು ಪೆನ್ನೇ ತೊಗೊಳ್ಳೋಣ ನಾವು.
ಓಕೆ. ಹಸಿರು ಕ್ರಾಂತಿ, ಯಾವ ಕ್ರಾಂತಿ? ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ ಅದಕ್ಕೆ. ಯಾವ ರೆವಲ್ಯೂಷನ್? ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಹಾಗಾದ್ರೆ ಈ ಗ್ರೀನ್ ರೆವಲ್ಯೂಷನ್ ಕರೆಕ್ಟಾಗಿ ಕೇಳಬೇಕು. ಈ ಗ್ರೀನ್ ರೆವಲ್ಯೂಷನ್ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನು ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಗ್ರೀನ್ ರೆವಲ್ಯೂಷನ್ ವರ್ಡನ್ನು ಮೊದಲ ಬಾರಿಗೆ ಬಳಸಿದವರು ಯಾರಂತ ಕೇಳಿದ್ರೆ, ವಿಲಿಯಂ ಗಾಡ್ವೇ ಅನ್ನೋರು ಏನಂದ್ರೆ ಮೊದಲ ಬಾರಿಗೆ ಬಳಸ್ತಾರ. ವಿಲಿಯಂ ಗಾಡ್ವೇ ಅನ್ನೋರು ಏನು ಮಾಡಿದರು, ಈ ಹಸಿರು ಕ್ರಾಂತಿ ಎಂಬ ಪದವನ್ನು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಬಳಸ್ತಾರ. ಇವರು ಯಾವ ದೇಶದವರು ವಿಲಿಯಂ ಗಾಡ್ವೇ ಅಂತೇಳಿ ಕೇಳಿದ್ರೆ, ಇವರು ಏನಂತಂದ್ರೆ ಅಮೇರಿಕಾ ದೇಶದವರು. ನೆಕ್ಸ್ಟ್ ಏನಂತಂದ್ರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮ. ಹಾಗಾದ್ರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮ ಅಂತೇಳಿ ಯಾರನ್ನು ಕರೀತಾರಪ್ಪ? ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂತ ಕೇಳಿದ್ರೆ ಎಂ ಎಸ್ ಸ್ವಾಮಿನಾಥ್ ಭಾರತದವರು. ಅವರು ನಾರ್ಮನ್ ಬೋರ್ಲಾಂಗ್ ಅವರನ್ನು ಕರೀತಾರಾ? ನಾರ್ಮನ್ ಬೋರ್ಲಾಂಗ್ ಎಷ್ಟು ಎಕ್ಸಾಮಿಗೆ ಕೇಳಿರಲಿ ಇದನ್ನು, ನಾರ್ಮನ್ ಬೋರ್ಲಾಂಗ್ ಅವರನ್ನು ಕರೀತಾರ. ಇದು ಈಸಿ ಅದ, ಇದನ್ನು ಏನು ಎಲ್ರಿಗೂ ಗೊತ್ತಿರುವಂಥ ವಿಷಯ ಇದು. ಆದರೂ ಕೂಡ ಕೇಳ್ರಿ, ಕೆಲವೊಬ್ರು ಗೊತ್ತಿರಲಾರ್ದ ಮಂದಿ ಇರ್ತಾರೆ, ಅವರಿಗೂ ಗೊತ್ತಾಗಬೇಕು. ನಾರ್ಮನ್ ಬೋರ್ಲಾಂಗ್ ಅವರು, ಇವರು ಮೂಲತಃವಾಗಿ ಎಲ್ಲಿಯವರು ಅಂತ ಕೇಳಿದ್ರೆ, ಇವರು ಕೂಡ ಏನಂತಂದ್ರೆ ಅಮೇರಿಕಾ ದೇಶದವರು. ನಾರ್ಮನ್ ಬೋರ್ಲಾಂಗ್ ಅವರು ಎಲ್ಲಿಯವರು? ಅಮೇರಿಕಾ ದೇಶದವರು ಅಂತ ಕರಿತೀವಿ. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮ ಯಾರಂತ ಕೇಳಿದ್ರೆ ನಾರ್ಮನ್ ಬೋರ್ಲಾಂಗ್. ಅದೇ ಥರ ಏನಂತಂದ್ರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮ ಯಾರಿ? ಭಾರತದ ಹಸಿರು ಕ್ರಾಂತಿಯ ಪಿತಾಮ ಅಂತೇಳಿ ಯಾರನ್ನು ಕರೀತಾರ ಪಿತ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಕರೀತಾರ. ಯಾರನ್ನು ಕರೀತಾರ? ಸ್ವಾಮಿನಾಥನ್ ಅವರನ್ನು ಕರೀತಾರ. ಎಂ ಎಸ್ ಸ್ವಾಮಿನಾಥ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮ. ಎಂ ಎಸ್ ಸ್ವಾಮಿನಾಥ್ ಅವರು ಮೂಲತಃವಾಗಿ ತಮಿಳ್ನಾಡು ರಾಜ್ಯದವರು. ಇವರು ಎಲ್ಲಿಯವರು? ತಮಿಳ್ನಾಡು. ನೋಡ್ರಿ ಸ್ನೇಹಿತರೆ, 1969 ಏನು ಮಾಡಿದ್ರು ಗೊತ್ತಾ? ಮೊದಲು ಏನಿತ್ತು ಇದು? ಮದ್ರಾಸ್ ಇತ್ತು. ಯಾವಾಗ? 1969ಕ್ಕಿಂತ ಮುಂಚೆ ತಮಿಳ್ನಾಡು ಏನಿತ್ತು? ಮದ್ರಾಸ್ ಇತ್ತು. ಮದ್ರಾಸ್ ಅಂತೇಳಿ ಇತ್ತು. ನಂತರ ಏನು ಮಾಡಿದ್ರು ಗೊತ್ತಾ? 1969 ಮದ್ರಾಸ್ಟು ಏನು ಮಾಡಿದ್ರು ಇದಕ್ಕೆ ಗೊತ್ತಾ? ಮದ್ರಾಸ್ಟು ಚೆನ್ನೈ ಅಂತೇಳಿ ಮಾಡ್ತಾರ. ಯಾವಾಗ ಮದ್ರಾಸ್ಟು ಚೆನ್ನೈ ಮಾಡಿದ್ರು ಅಂತಂದ್ರೆ 1969 ಮದ್ರಾಸ್ಟು ಚೆನ್ನೈ ಅಂತೇಳಿ ಮಾಡಿದರು. ನೆಕ್ಸ್ಟ್ 1996 ಒಳಗೆ ಚೆನ್ನೈ ಟು ಏನು ಮಾಡಿದ್ರು ಅಂತಂದ್ರೆ ಮತ್ತು ತಮಿಳ್ನಾಡು ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಓಕೆ, ಮೊದಲಿತ್ತು 69ಕ್ಕಿಂತ ಮುಂಚೆ ಮದ್ರಾಸ, 69 ಚೆನ್ನೈ ಮಾಡಿದರು. ನೆಕ್ಸ್ಟ್ ಏನಂತಂದ್ರೆ ಅದಾದ 1996 ಚೆನ್ನೈಯಿಂದ ಏನು ಮಾಡಿದರು? ಮತ್ತು ತಮಿಳ್ನಾಡು ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಓಕೆ, ಇದು ಗೊತ್ತಿರಲಿ. ಓಕೆ, ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಏನಂತ ಕರಿತೀವಿ? ನಮ್ಮ ಭಾರತ ದೇಶದ ಹಸಿರು ಕ್ರಾಂತಿಯ ಪಿತಾಮ ಅಂತೇಳಿ ಕರಿತೀವಿ. ಕಾರಣ ಏನಂತಂದ್ರೆ ಇವರು ಏನಂತಂದ್ರೆ ನಮ್ಮ ದೇಶದಲ್ಲಿ ಏನಂತಂದ್ರೆ ಹಸಿರು ಕ್ರಾಂತಿ ಜಾರಿಗೆ ಬರಬೇಕಂದ್ರೆ ಪ್ರಮುಖವಾಗಿರುವಂಥ ಕಾರಣೀಭೂತರಾಗಿರುವಂಥ ವ್ಯಕ್ತಿ, ಪ್ಲಸ್ ಏನಂತಂದ್ರೆ ಪ್ರಸಿದ್ಧವಾಗಿರುವಂಥ ಕೃಷಿ ತಜ್ಞ ಕೂಡ ಹೌದು. ಇವರು ಏನಾಗಿದ್ರು? ಕೃಷಿ ತಜ್ಞ ಆಗಿದ್ರು. ಕೃಷಿಯಲ್ಲಿ ಬಹಳಷ್ಟು ಏನಂತಂದ್ರೆ ಇವರು ಏನಂತಂದ್ರೆ ಪರಿಣಿತಿಯನ್ನು ಹೊಂದಿದ ವ್ಯಕ್ತಿ. ಓಕೆ, ಆದ ಕಾರಣ ಇವರನ್ನು ಏನಂತಂದ್ರೆ ಹಸಿರು ಕ್ರಾಂತಿಯ ಪಿತಾಮ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಭಾರತದ ಹಸಿರು ಕ್ರಾಂತಿಯ ಹರಿಕಾರರು ಅಂತೇಳಿ ಕರಿತೀವಿ. ಹರಿಕಾರರು ಅಂತಂದ್ರೆ ಹಸಿರು ಕ್ರಾಂತಿ ಜಾರಿಗೆ ಬರಬೇಕಂದ್ರೆ ಪ್ರಮುಖ ಕಾರಣೀಭೂತರಾಗಿರುವಂಥ ವ್ಯಕ್ತಿ, ಜಾಸ್ತಿ ಏನಂತಂದ್ರೆ ಕೊಡುಗೆಯನ್ನು ಕೊಟ್ಟವರು. ಓಕೆ, ಹಸಿರು ಕ್ರಾಂತಿಯ ಹರಿಕಾರರು ಅಂತೇಳಿ ಬರ್ತಾರ ಹರಿಕಾರರು. ಯಾರಪ್ಪ ಹರಿಕಾರರು ಅಂತೇಳಿ ಕೇಳಿದ್ರು, ಒಬ್ಬರು ಸಿ ಸುಬ್ರಹ್ಮಣ್ಯಂ ಅಂತೇಳಿ ಬರ್ತಾರ. ಓಕೆ, ಹಾಗಾದ್ರೆ ಸಿ ಸುಬ್ರಹ್ಮಣ್ಯಂ ಇವರು ಕೂಡ ಏನಂತಂದ್ರೆ ತಮಿಳ್ನಾಡು ರಾಜ್ಯದವರು. ಇವರು ಎಲ್ಲಿಯವರು? ತಮಿಳ್ನಾಡು ರಾಜ್ಯದವರು. ನೋಡ್ರಿ, ಭಾರತದಲ್ಲಿ 1966 ಹಸಿರು ಕ್ರಾಂತಿ ಜಾರಿಗೆ ಬರ್ತದಲ್ಲ, 1966 ಜಾರಿಗೆ ಬಂತು. 68 ಫುಲ್ ಏನಂದ್ರೆ ಹಸಿರು ಕ್ರಾಂತಿಯನ್ನು ಅಳವಡಿಸ್ಕೊಳ್ತಾರೆ ನಮ್ಮಲ್ಲಿ.
ಸೊ ಆ ಟೈಮಲ್ಲಿ ನಮ್ಮ ದೇಶದಲ್ಲಿ ಏನಂತಂದ್ರೆ ಸಿ ಸುಬ್ರಹ್ಮಣ್ಯಂ ಅವರು ಏನಾಗಿರ್ತರು ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು ಇವರು ಕೃಷಿ ಮಂತ್ರಿ ಆಗಿದ್ದರು ಇವರು ಯಾವ ಮಂತ್ರಿ ಕೃಷಿ ಮಂತ್ರಿ ಆಗಿದ್ದರು ಸೊ ನಮ್ಮಲ್ಲಿ ಏನಂತಂದ್ರೆ ಹಸಿರು ಕ್ರಾಂತಿ ಜಾರಿಗೆ ಬರಬೇಕಂತಂದ್ರೆ ಇವ್ರದ್ದು ಕೊಡುಗೆ ಕೂಡ ಬಹಳಷ್ಟಿದೆ ಆದ ಕಾರಣ ಹರಿಕಾರರು ಅಂತೇಳಿ ಕರಿತೀವಿ ನೆಕ್ಸ್ಟು ಬಾಬು ಜಗಜೀವನ್ ರಾಮ್ ಯಾವ ಜೀವನ್ ರಾಮ್ ಬಾಬು ಜಗಜೀವನ್ ರಾವ್ ಅಂತೇಳಿ ಓಕೆ ಬಾಬು ಜಗಜೀವನ್ ರಾವ್ ಅವರು ಇವರು ಮೂಲತಃವಾಗಿ ಬಿಹಾರ್ ರಾಜ್ಯದವರು ಇವರು ಬಿಹಾರ್ ರಾಜ್ಯದವರಾಗಿದ್ದು ನಮ್ಮಲ್ಲಿ ಏನಂತಂದ್ರೆ ನೋಡಿರಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 1946 ಸೆಪ್ಟೆಂಬರ್ 2 ಇಂದ ಹಿಡ್ದ 1947 ಆಗಸ್ಟ್ 14 ವರೆಗೆ ತಾತ್ಕಾಲಿಕ ಸರ್ಕಾರ ಇರ್ತದ ಅಥವಾ ಮಧ್ಯಂತರ ಸರ್ಕಾರ ಅಂತೇಳಿ ಇರ್ತದ ತಾತ್ಕಾಲಿಕ ಸರ್ಕಾರ ಅಥವಾ ಮಧ್ಯಂತರ ಸರ್ಕಾರ ಅಂತೇಳಿ ಇರ್ತದ ತಾತ್ಕಾಲಿಕ ಮಧ್ಯಂತರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾವ್ ಅವರು ಇವರು ಏನಂದ್ರೆ ಕಾರ್ಮಿಕ ಸಚಿವರಾಗಿದ್ದರು ಪ್ಲಸ್ ಏನಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಬಾರಿ ರೈಲ್ವೆ ಬಜೆಟನ್ನು ಮಂಡಿಸಿದ ವ್ಯಕ್ತಿ 7 ಬಾರಿ ಏನಂತಂದ್ರೆ ರೈಲ್ವೆ ಬಜೆಟನ್ನು ಮಂಡಿಸಿದರು ಇವರು ಕೂಡ ಏನಂತಂದ್ರೆ ಪ್ರಸಿದ್ಧ ಏನಂತಂದ್ರೆ ಆರ್ಥಿಕ ತಜ್ಞರು ಕೂಡ ಆಗಿದ್ದರು ಓಕೆ ಆದ ಕಾರಣ ಇವರನ್ನು ಕೂಡ ಏನಂತಂದ್ರೆ ಹರಿಕಾರರು ಅಂತ ಕರಿತೀವಿ ಇವರ ಜನ್ಮದಿನ ಏಪ್ರಿಲ್ 5ಕ್ಕೆ ಪ್ರತಿ ವರ್ಷ ಇವ್ರ ಜನ್ಮದಿನವನ್ನಾಗಿ ಆಚರಣೆ ಮಾಡ್ತೀವಿ ನಾವು ಯಾವಾಗ ಏಪ್ರಿಲ್ 5ಕ್ಕೆ ರೈಟ್ ನೆಕ್ಸ್ಟ್ ಏನಂತಂದ್ರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಂಡ ದೇಶ ಯಾವುದು ಅಂತ ಕೇಳಿದ್ರೆ ಪ್ರಪಂಚದಲ್ಲಿ 1940 ಮೆಕ್ಸಿಕೋ ದೇಶ 1940 ಮೆಕ್ಸಿಕೋ ದೇಶ ಏನಂತಂದ್ರೆ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಳ್ತದ ಎರಡನೇ ದೇಶ ಯಾವುದ್ರಿ ಅದೇ ಥರ ಪ್ರಪಂಚದಲ್ಲೇ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಂಡ ಎರಡನೇ ದೇಶ ಯಾವುದಂತ ಕೇಳಿದ್ರೆ ತೈವಾನ್ 1941 ತೈವಾನ್ ಏನಂತಂದ್ರೆ ಈ ಗ್ರೀನ್ ರೆವಲ್ಯೂಷನನ್ನು ಅಡಾಪ್ಟ್ ಮಾಡ್ಕೊಂಡಿತ್ತು ಓಕೆ ಅದೇ ಥರ ಏನಂತಂದ್ರೆ ನಮ್ಮ ಭಾರತ ಯಾವಾಗ ರೀ ಅಂತ ಕೇಳಿದ್ರೆ ನೋಡ್ರಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಓಕೆ ನೋಡ್ರಿ ಇದಕ್ಕಿಂತ ಮುಂಚೆ ಏನಂತಂದ್ರೆ 1960 ಅಂದಿನ ಪ್ರಧಾನಿಯಾಗಿರುವಂಥ ಯಾರಂತಂದ್ರೆ ಜವಾಹರ್ಲಾಲ್ ನೆಹರು ಚಾಚಾ ನೆಹರು ಅವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ ಅಂತಂದ್ರೆ ನಮ್ಮಲ್ಲಿ ಹಸಿರು ಕ್ರಾಂತಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಿರ್ಣಯ ಕೈಗೊಳ್ಳಲಾಯಿತು ಜಸ್ಟ್ ನಿರ್ಣಯ ಮಾತ್ರ ಕೈಗೊಳ್ತಾರ ಹೊರತು ಜಾರಿಗೆ ತರಂಗಿಲ್ಲ ಯಾವಾಗ ಅಂತ ಕೇಳಿದ್ರೆ 1960 ಒಳಗೆ ನಂತರ ನಮ್ಮ ದೇಶದಲ್ಲಿ 1966 ಹಸಿರು ಕ್ರಾಂತಿಯನ್ನು ಜಾರಿಗೆ ತರ್ತಾರೆ 1966 ಜಾರಿಗೆ ತರ್ತಾರೆ ನಿಮಗೊಂದು ಕ್ವಶನ್ ರೀ ಭಾರತದಲ್ಲಿ ಹಸಿರು ಕ್ರಾಂತಿ ಜಾರಿಗೆ ಬಂದ ಸಂದರ್ಭದಲ್ಲಿ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿತ್ತು ಕ್ವಶನ್ ಮಾರ್ಕ ಹಾಗಾದ್ರೆ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಎಂಬುದು ಜಾರಿಗೆ ಬಂದಿದ್ದ ಸಂದರ್ಭದಲ್ಲಿ ನಮ್ಮಲ್ಲಿ ಏನಂತಂದ್ರೆ ಯಾವುದೇ ಪಂಚವಾರ್ಷಿಕ ಯೋಜನೆಗಳು ಇರಂಗಿಲ್ಲ 5-year plan ಫಸ್ಟ್ ಹಾಲಿಡೇ ಪೀರಿಯಡ್ ಇರ್ತದ ಪಂಚವಾರ್ಷಿಕ ಯೋಜನೆಗಳ ಮೊದಲನೆಯ ರಜಾ ಅವಧಿ ಇರ್ತದ ಪಂಚವಾರ್ಷಿಕ ಯೋಜನೆಗಳ ಮೊದಲ ರಜಾ ಅವಧಿ ಇರ್ತದ ಹಾಗೂ ವಾರ್ಷಿಕ ಯೋಜನೆಗಳು ಚಾಲ್ತಿಯಲ್ಲಿರ್ತಾವ ಪಂಚವಾರ್ಷಿಕ ಯೋಜನೆಗಳ ರಜಾ ಅವಧಿ ಇದ್ದು ವಾರ್ಷಿಕ ಯೋಜನೆಗಳು ಚಾಲ್ತಿಯಲ್ಲಿರ್ತಾವೆ ಸ್ನೇಹಿತರೆ ಯಾಕಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ರಜಾ ಅವಧಿ ಅಂತೇಳಿ ಕರೆಯ ಕಾರಣ ಏನಪ್ಪ ಅಂತ ಕೇಳಿದ್ರೆ ನೋಡ್ರಿ ನಮ್ಮಲ್ಲಿ 1966 ಜನವರಿ 10 ತಾಸ್ಕೆಂಟ್ ಒಪ್ಪಂದ ಐತ್ರಿ ಯಾಕಂದ್ರೆ 1965 ಭಾರತ ಮತ್ತು ಪಾಕಿಸ್ತಾನ ಆಗ್ತದ್ರಿ ಯುದ್ಧ ಆಗ್ತದ 1965 ಭಾರತ ಪಾಕಿಸ್ತಾನ ಯುದ್ಧ ಆಗ್ತದ ನಿಮ್ಮ ಕ್ವಶನ್ ಕೇಳ್ತಾರ ಇಲ್ಲಿಯವರೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಎಷ್ಟು ಬಾರಿ ಯುದ್ಧ ಆಗಿವೆ 4 ಬಾರಿ ಯುದ್ಧ ಆಗಿತ್ರಿ ಯಾವಾಗಂದ್ರೆ 1948 1 time ಓಕೆ ಇಲ್ಲಿ ಅಂತೂ ಓಡಾಡಿಸಿ ಹೊಡೆದೀವಿ ನೆಕ್ಸ್ಟ್ ಏನಂತಂದ್ರೆ 1965 ಇಲ್ಲಿಯೂ ಕೂಡ ಹೊಡೆದೀವಿ ಇಲ್ಲಿ ಏನಂತಂದ್ರೆ
1971 ಅಲ್ಲಿ ಹೊಡೆದಿವಿ, ಇಲ್ಲಿ ಅಂತೂ ಕೇಳಬಾರ್ದು ನಾಯಿ ಹೊಡೆದಂಗೆ ಹೊಡೆದಿವಿ. ನೆಕ್ಸ್ಟ್ ಏನಂತಂದ್ರೆ ನಾಲ್ಕನೇ ಬಾರಿ 1999 ಒಳಗಂತೂ ನಿಮ್ಗೆ ಗೊತ್ತೇ ಅದ, ನಮ್ಮ ಉತ್ತರ ಕನ್ನಡ ಮಂದಿ ಹೇಳ್ತಾರಲ್ಲ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದಿವಿ ಅಂತ ಅಂತಾರಲ್ಲ, ಸೊ ಏನಂತಂದ್ರೆ ನಾಲ್ಕು ಬಾರಿ ಹೊಡೆದಿವಿ. ಎರಡನೇ ಬಾರಿ ಹೊಡೆದಿವಲ್ಲ 1965 ಅಲ್ಲಿ, ಅವಾಗೇನಂತಂದ್ರೆ ಪಾಕಿಸ್ತಾನದ ಅಧ್ಯಕ್ಷ ಇದ್ದವನು ಯಾರಂತಂದ್ರೆ ಅಯೂಬ್ ಖಾನ್ ಅಂತೇಳಿ ಇರ್ತಾರ. ಮತ್ತೇನಂತಂದ್ರೆ ನಮ್ಮಲ್ಲಿ ಪ್ರಧಾನಿ ಇದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವಾಗ ಯುದ್ಧ ಆದ ನಂತರ ಏನಂದ್ರೆ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಣ ಅಂತೇಳಿ ಅಂದಿನ ರಷ್ಯಾದ ತಾಸ್ಕೆಂಟ, ಇಂದಿನ ಉಜ್ಬೇಕಿಸ್ತಾನದ ತಾಸ್ಕೆಂಟ್ ಅಂತೇಳಿ ಬರ್ತದೆ. ಉಜ್ಬೇಕಿಸ್ತಾನದ ತಾಸ್ಕೆಂಟ್ ಎಂಬಲ್ಲಿ ಏನಂತಂದ್ರೆ ಅಯೂಬ್ ಖಾನ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನಡುವೆ ಏನಾಯಿತು, ಒಂದು ಒಪ್ಪಂದ ಆಗ್ತದ. ಯಾವುದು ಒಂದು ಒಪ್ಪಂದ ಆಗ್ತದ? ಯಾವ ಒಪ್ಪಂದ ಆಗ್ತದ ಅಂತಂತ ಕೇಳಿದ್ರೆ ತಾಸ್ಕೆಂಟ್ ಒಪ್ಪಂದ ಅಂತೇಳಿ ಆಗ್ತದ. ತಾಸ್ಕೆಂಟ್ ಒಪ್ಪಂದ ಆಯಿತು ಯಾವಾಗ, ಜನವರಿ 10ಕ್ಕ. ನೆಕ್ಸ್ಟ್ ಜನವರಿ 10ಕ್ಕೆ ಮಕ್ಕೊಂಡವರು ಜನವರಿ 11ಕ್ಕೆ ಏನಂತಂದ್ರೆ 1966 ಜನವರಿ 11ಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಕ್ಕೊಂಡವ್ರು ಹೇಳಲಿಲ್ಲ, ಅನ್ಎಕ್ಸೆಪ್ಟೆಡ್ ಡೆತ್ ಐತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು, ಅಕಾಲಿಕ ಮರಣ ಆಯಿತು. ನಿಮ್ಮ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ, ವಿದೇಶದಲ್ಲಿ ಅಧಿಕಾರದಲ್ಲಿ ಇರುವಾಗಲೇ ಸಾವನ್ನಪ್ಪಿರುವಂಥ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇನ್ನೊಂದು ಕ್ವಶನ್, ಅಧಿಕಾರದಲ್ಲಿರುವಾಗಲೇ ಸಾವನ್ನಪ್ಪಿರುವಂಥ ಪ್ರಧಾನಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅಧಿಕಾರದಲ್ಲಿರುವಾಗಲೇ ಸಾವನ್ನಪ್ಪಿರುವಂಥ ಪ್ರಧಾನಿಗಳ ಸಂಖ್ಯೆ 3. ಒಬ್ಬರು ಏನಂತಂದ್ರೆ ಜವಾಹರ್ಲಾಲ್ ನೆಹರು, ಜೆ ನೆಹರು, ಜೆ ಎನ್, ಮತ್ತು ಅವರಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಎಲ್ ಎಸ್ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇನ್ನೊಬ್ಬರು ಯಾರಂತಂದ್ರೆ ಇಂದಿರಾ ಗಾಂಧಿ, ಐ ಜಿ ಅಂತಂದ್ರೆ ಇಂದಿರಾ ಗಾಂಧಿ, ಮತ್ತು ಏನಂತಂದ್ರೆ ಐ ಜಿ ಅಂತಂದ್ರೆ ಮತ್ತೆ ಏನಾದ್ರು ತಿಳ್ಕೊಂಡ್ರಿ, ಇಂದಿರಾ ಗಾಂಧಿ. ಇವ್ರು 3 ಜನ ಅಂದ್ರೆ ಅಧಿಕಾರದಲ್ಲಿರುವಾಗಲೇ ಸಾವನ್ನಪ್ಪಿರುವಂಥದ್ದು. ನಿಮ್ಮ ಇನ್ನೊಂದು ನಿಮ್ಗೆ ಡೌಟ್ ಬಂದಿರಬೇಕು, ಸರ್ ರಾಜೀವ್ ಗಾಂಧಿ ಒಂದು ಸತ್ತಾರಲ್ರಿ, ರಾಜೀವ್ ಗಾಂಧಿ ಅಲ್ಲ, ಅವ್ರು ಪ್ರಧಾನಿ ಇದ್ದಾಗ ಸತ್ತಿಲ್ಲವರು, ಅವ್ರು ಏನಂದ್ರೆ ಚುನಾವಣಾ ಪ್ರಚಾರಕ್ಕೆ ಅಂತೇಳಿ ಹೋದಾಗ ಏನಂತಂದ್ರೆ ಸಾವನ್ನಪ್ತಾರ. ನೆಕ್ಸ್ಟ್ 1966 ಜನವರಿ 11ಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಸಾವಾತ. ನಂತರ ಏನಂದ್ರೆ 1966 ಜನವರಿ 24ಕ್ಕೆ ಏನಂತಂದ್ರೆ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ್ಲು. ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ ನಂತರ 4ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ತರಲಿಲ್ಲ, ಯಾಕಂದ್ರೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾಳಷ್ಟು ಸಾವು ನೋವುಗಳಾಗ್ತದ. 2 ಯುದ್ಧಗಳಾಕ್ಕಾವ, ಚೀನಾ ಮತ್ತು ಭಾರತ 1962 ಒಳಗೆ, ಭಾರತ ಪಾಕಿಸ್ತಾನ 65 ಅಲ್ಲಿ, ಮತ್ತೇನಂದ್ರೆ ರಾಜೇಂದ್ರ ಪ್ರಸಾದ್ ಸಾವು ಆಗ್ತದ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವು ಆಗ್ತದ, ಜವಾಹರ್ಲಾಲ್ ನೆಹರು ಅವ್ರ ಸಾವು ಆಗ್ತದ, ಬರಗಾಲ ಆಗ್ತದ. ಇಷ್ಟೆಲ್ಲ ಕಾರಣಗಳಿಂದ ನಾನು 3ನೇ ಪಂಚವಾರ್ಷಿಕ ಯೋಜನೆ ನಂತರ ನಾನು 4ನೇ ಮಾಡೋಂಗಿಲ್ಲ, ನಾನು ಪಂಚವಾರ್ಷಿಕ ಯೋಜನೆಗಳ ರಜಾವಧಿ ಅಂತೇಳಿ ಘೋಷಣೆ ಮಾಡ್ತೀನಿ ಅಂತೇಳಿ ವಾರ್ಷಿಕ ಯೋಜನೆಗಳು ಇಯರ್ಲಿ ಪ್ಲ್ಯಾನನ್ನು ಹಾಕ್ಕೊಳ್ತಾಳೆ ಯಾರು, ನಮ್ಮ ಇಂದಿರಾ ಗಾಂಧಿ ಮೇಡಮ್ ಅವರು. ಸೊ ಇದು ನಿಮಗೆ ಗೊತ್ತಿರಬೇಕು. ನಿಮಗೆ ಇನ್ನೊಂದು ಕ್ವಶನ್, ಭಾರತದ ದೆಹಲಿಯ ಗದ್ದಿಗೆಯ ಮೇಲೆ ಕೂತಿರುವಂಥ ಮೊಟ್ಟ ಮೊದಲ ಮಹಿಳೆ ಯಾರಂತೇಳಂದ್ರೆ ಇಂದಿರಾ ಗಾಂಧಿ ಅಲ್ಲ, ರಜಿಯಾ ಸುಲ್ತಾನ. ದೆಹಲಿ ಸುಲ್ತಾನರಲ್ಲಿ 5 ಮನೆತನಗಳು ಬರ್ತಾವಲ್ಲ, ಗುಲಾಮಿ ಸಂತತಿ, ಖಿಲ್ಜಿತ್ ಸಂತತಿ, ತುಗಲಕ್, ಸಯ್ಯದ್, ಲೂದಿ. ಗುಲಾಮಿ ಸಂತತಿಯಲ್ಲಿ ಬರುವಂಥವಳು ರಜಿಯಾ ಸುಲ್ತಾನ್. 1236 1239 ಏನಂದ್ರೆ ಅಧಿಕಾರದಲ್ಲಿ ಇರ್ತಾಳೆ ರಜಿಯಾ ಸುಲ್ತಾನ. 3 ವರ್ಷ 6 ತಿಂಗಳು 7 ದಿನಗಳು, ಇದು ಗೊತ್ತಿರಲಿ, ಇತಿಹಾಸದಲ್ಲಿ ಎಲ್ಲ ಹೇಳ್ತಾರೆ, ರೈಟ್, ಇದು ಗೊತ್ತಿರಲಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1966 ಹಸಿರು ಕ್ರಾಂತಿಯನ್ನು ಜಾರಿಗೆ ತರಲಾಯಿತು ನೋಡ್ರಿ. ಈ ಅವಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ರಜಾ ಅವಧಿ ಇತ್ತು, ರಚನೆ ಅವಧಿ ಅಲ್ಲ, ಯಾವ ಅವಧಿ ಇತ್ತು, ಪಂಚವಾರ್ಷಿಕ ಯೋಜನೆಗಳ ರಜಾ ಅವಧಿ ಇದ್ದು, ಯಾವ ಅವಧಿ ಇದ್ದು, ರಜಾ ಅವಧಿ ಇದ್ದು ವಾರ್ಷಿಕ ಯೋಜನೆಗಳು ಚಾಲ್ತಿಯಲ್ಲಿರ್ತಾವ, ಯಾವ ಯೋಜನೆಗಳು, ಹಿಂದೆಲ್ಲ ಕತ್ತಿ ಹೇಳಿದ್ನೆಲ್ಲ ಯಾಕೆ ವಾರ್ಷಿಕ ಯೋಜನೆ ಬಂತು ಏನಂತಂದ್ರೆ ಇದನ್ನೆಲ್ಲ ನೋಡಿದಾಗ ಏನಂತಂದ್ರೆ ಅರ್ಥ ಆಗ್ತೈತಿ ನಿಮಗೆ, ರೈಟ್. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ನೆಕ್ಸ್ಟ್ ಬರೋದು, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಂಡ ರಾಜ್ಯಗಳರು ಯಾವಾದವ್ರು ಯಾವು ಅಂತಂದ್ರೆ ಮೊದಲನೇದು ಯಾವುದದ ಅಂತ ಕೇಳಿದ್ರೆ ಪಂಜಾಬ. ಪಂಜಾಬ್ ಏನಂದ್ರೆ ಫಸ್ಟ್ ಟೈಮ್ ಏನಂತಂದ್ರೆ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದು, ಪಂಜಾಬ. ಎರಡನೇ ರಾಜ್ಯ ಯಾವುದು ಅಂತಂದ್ರೆ ಹರಿಯಾಣ ಅಂತೇಳಿ ಕಂಡು ಬರುತ್ತೆ. ಯಾವುದು, ಹರಿಯಾಣ ಕಂಡು ಬರುತ್ತದೆ. ನೆಕ್ಸ್ಟ್ ಅದೇ ಥರ 3ನೇ ರಾಜ್ಯ ಯಾವುದಂತಂದ್ರೆ ಪಶ್ಚಿಮ ಉತ್ತರ ಪ್ರದೇಶ. ಸರ್ ಇದೇ ಯಾವ ರಾಜ್ಯ ರೀ ಪಶ್ಚಿಮ ಉತ್ತರ ಪ್ರದೇಶ? ಪಶ್ಚಿಮ ಬಂಗಾಳ ಕೇಳೀವ್ರಿ ನಾವು, ಇದು ಏನ್ರಿ ಪಶ್ಚಿಮ ಉತ್ತರ ಪ್ರದೇಶ ಬಂದೈತಲ್ರಿ, ಅದು ಯಾವ ರಾಜ್ಯ ರೀ, ಯಾವಾಗ ಮಾಡ್ತ ಅಂತೇಳಿ ಜಾಸ್ತಿ ಏನಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಉತ್ತರ ಪ್ರದೇಶ ರಾಜ್ಯದ ಪಶ್ಚಿಮ ಭಾಗ, ವೆಸ್ಟರ್ನ್ ಯು ಪಿ ಅಂತ ಕರಿತೀವಿ. ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಏನಂತಂದ್ರೆ ಹಸಿರು ಕ್ರಾಂತಿಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ, ಇದು ನೆನ್ಪಿಟ್ಕೊಳ್ಬೇಕು. ಉತ್ತರ ಪ್ರದೇಶದ ಪಶ್ಚಿಮ ಭಾಗ ಇವು ಏನಂತಂದ್ರೆ ನಮ್ಮ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಂಡ ಮೊದಲ 3 ರಾಜ್ಯಗಳು ಅಂತೇಳಿ ಹೇಳಲಾಗ್ತದೆ. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ
ಹಸಿರು ಕ್ರಾಂತಿ ಅವಧಿಯಲ್ಲಿ ನೋಡ್ರಿ ನೆಕ್ಸ್ಟ್ ಏನಂತಂದ್ರೆ ಹಸಿರು ಕ್ರಾಂತಿ ಅವಧಿಯಲ್ಲಿ ಬೆಳೆದಿರುವಂಥ ಬೆಳೆಗಳು ಯಾವ್ಯಾವ ಅದಾವ? ಹಾಗಾದ್ರೆ ಇಲ್ಲಿ ಏನಂತಂದ್ರೆ ಬೆಳೆಗಳು ಯಾವ್ಯಾವ ಅದಾವ್ರಿ? ಹಸಿರು ಕ್ರಾಂತಿ ಅವಧಿಯಲ್ಲಿ ಬೆಳೆದಿರುವಂಥ ಬೆಳೆಗಳರು ಯಾವ್ಯಾವ ಅದಾವ ಅಂತೇಳಿ ನೋಡಿದಾಗ ಬೆಳೆಗಳು ಯಾವ್ಯಾವ ಕಂಡು ಬರ್ತದ್ರಿ? ಬೆಳೆಗಳು ಹಸಿರು ಕ್ರಾಂತಿ ಅವಧಿಯಲ್ಲಿ ಬೆಳೆದಿರುವಂಥ ಬೆಳೆಗಳು ಯಾವ್ದ್ಯಾವ್ದು ಅಂತಂದ್ರೆ ಎರಡು ಬೆಳೆಗಳು ಮೊದಲ ಆದ್ಯತೆ ಕೊಡ್ತಾರೆ. ಒಂದೇದು ಯಾವುದು ಅಂತ ಕೇಳಿದ್ರೆ ಗೋಧಿ. ಓಕೆ, ಗೋಧಿ ಮೊನ್ನೆ ಬೆಳೆದಿರುವಂಥ ಗೋಧಿ ಯಾವುದು? ಗೋಧಿ ಬೆಳೆ ಯಾವುದು? ಗೋಧಿ. ಈ ಗೋಧಿಯನ್ನು ಏನಂತಂದ್ರೆ ಮೆಕ್ಸಿಕೋ ದೇಶದಿಂದ ಎರವಲು ಪಡ್ಕೊಳ್ತಾರ. ಗೋಧಿಯನ್ನು ಎಲ್ಲಿಂದ ಪಡ್ಕೊಳ್ತಾರ? ಮೆಕ್ಸಿಕೋ. ಮೆಕ್ಸಿಕೋ ದೇಶದ ಕ್ಯಾಪಿಟಲ್ ಸಿಟಿ ಯಾವುದು ಅಂತಂದ್ರೆ ಮೆಕ್ಸಿಕೋ ಸಿಟಿ. ಎಲ್ಲಿಂದ? ಮೆಕ್ಸಿಕೋ ದೇಶದಿಂದ. ಮೆಕ್ಸಿಕೋ ದೇಶದಿಂದ ಏನು ಮಾಡ್ಕೊಳ್ತಾರ? ಗೋಧಿಯನ್ನು ಏನು ಮಾಡ್ಕೊಳ್ತಾರ? ಆಮದು ಮಾಡ್ಕೊಳ್ತಾರ. ಓಕೆ, ಮೆಕ್ಸಿಕೋದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳಿದ್ರೆ ಮೆಕ್ಸಿಕೋ ಸಿಟಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಎರಡನೇ ಬೆಳೆ ಯಾವುದು ಅಂತಂದ್ರೆ ಭತ್ತ ಅಂತೇಳಿ ಕಂಡು ಬರುತ್ತೆ ಸ್ನೇಹಿತರೆ. ಯಾವುದು? ಭತ್ತ. ಈ ಭತ್ತ ಅನ್ನೋದು ಏನಂತಂದ್ರೆ ಯಾವ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡ್ರಪ್ಪ, ನಾವು ಯಾವ ದೇಶದಿಂದ ಭತ್ತದ ತಳಿಯನ್ನು ಇಂಪೋರ್ಟ್ ಮಾಡ್ಕೊಂಡಿವ ಅಂತೇಳಿ ನೋಡಿದಾಗ ಅಂತಂದ್ರೆ ಫಿಲಿಪೈನ್ಸ್ ದೇಶದಿಂದ ಏನು ಮಾಡ್ಕೊಳ್ಳಾಗ್ಯದ? ಇಂಪೋರ್ಟ್ ಮಾಡ್ಕೊಂಡಾರ ಫಿಲಿಪೈನ್ಸ್. ಈ ಫಿಲಿಪೈನ್ಸ್ ದೇಶದ ಕ್ಯಾಪಿಟಲ್ ಸಿಟಿ ಯಾವುದಂದ್ರೆ ಮನಿಲಾ. ಅಲ್ಲಿ ಒಂದು ಬ್ಯಾಂಕ್ ಕಂಡು ಬರ್ತದ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. 1966 ಮತ್ತೇನಂದ್ರೆ ಡಿಸೆಂಬರ್ 19 ಏನಂದ್ರೆ ಸ್ಥಾಪನೆ ಆಗ್ಯದ. ಫಿಲಿಪೈನ್ಸ್ ಯಾವ ಗ್ರೂಪಲ್ಲಿ ಕಂಡು ಬರುತ್ತಿದೆ ಅಂತೇಳಿ ನಿಮಗೆ ಕೇಳ್ತಾರೆ. ನಿಮ್ಗೆ ಫಿಲಿಪೈನ್ಸ್ ಯಾವ ಗುಂಪಿನಲ್ಲಿ ಕಂಡು ಬರುತ್ತಿದೆ ಅಂತ ಕೇಳಿದ್ರೆ, ಹಾಗಾದ್ರೆ ಫಿಲಿಪೈನ್ಸ್ ದೇಶ ಆಸಿಯನ್ ಒಳಗೆ ಕಂಡು ಬರ್ತದ. ಆಸಿಯನ್ ಒಳಗೆ ಏನಂತಂದ್ರೆ ಎಷ್ಟು ದೇಶಗಳು ಕಂಡು ಬರ್ತಾವೆ ಅಂತ ಕೇಳಿದ್ರೆ, ನಿಮಗೆಲ್ಲರಿಗೆ ಏನಂತಂದ್ರೆ ಆಸಿಯನ್ 10 ಗ್ರೂಪ್ ಕಂಟ್ರೀಸ್ ನೋಡ್ತೀವಿ ನಾವು. ಆಸಿಯನ್ ಒಳಗೆ ಎಷ್ಟು ಬರ್ತಾವ್ರಿ ಅಂತ ಕೇಳಿದ್ರೆ 10 ರಾಜ್ಯಗಳು ದೇಶ ಏನಂತಂದ್ರೆ ದೇಶಗಳು ಕಂಡು ಬರ್ತಾವೆ. ಆಸಿಯನ್ ಗ್ರೂಪ್ ಒಳಗೆ ಎಷ್ಟು ಕಂಡು ಬರ್ತಾವೆ? 10 ದೇಶಗಳು ಕಂಡು ಬರ್ತಾವೆ. ಸಾರ್ಕ್ ಒಳಗೆ 8 ಬರ್ತಾವೆ, ಆಸಿಯನ್ ಒಳಗೆ 10 ಬರ್ತಾವೆ. 10 ಗ್ರೂಪ್ ಕಂಡು ಬಗ್ಗೆ ಗೊತ್ತಿರಬೇಕು ನಿಮಗೆ. ಯಾವುದ್ರಿ 10 ಗ್ರೂಪ್ ಅಂತಂದ್ರೆ ಬಿ ಪಿ ಎಲ್ ಟಿವಿನಲ್ಲಿ ನಮ್ಮ ಸಿ ಎಂ ಏನು ನೋಡಿದ? ಸಿಮ್ ನೋಡಿದ. ನಮ್ಮ ಸಿ ಎಂ ಏನು ನೋಡಿದ ಅಂತ ಕೇಳಿದ್ರೆ ಸಿಮ್ ನೋಡಿದ. ಇದು ಆಸಿಯನ್ ಕಂಟ್ರಿ 11. ಓಕೆ, 3, 6, 10 ಅದು. ಓಕೆ, BPL ಟಿವಿನಲ್ಲಿ ಸಿ ಎಂ ಸಿಮ್ ನೋಡಿದ 10 ದೇಶಗಳು ಕಂಡು ಬರ್ತಾವೆ ಇಲ್ಲಿ. ಯಾವುದ್ಯಾವುದಂತ ಬಿ ಅಂದ್ರೆ ಬ್ರುನೈ. ಯಾವುದು? ಬಿ ಅಂತಂದ್ರೆ ಬ್ರುನೈ. ಪಿ ಅಂದ್ರೆ ಫಿಲಿಪೈನ್ಸ್. ಯಾವುದು? ಪಿ ಅಂದ್ರೆ ಫಿಲಿಪೈನ್ಸ್. ಎಲ್ ಅಂತಂದ್ರೆ ಲಾವೋಸ್. ಎಲ್ ಅಂತಂದ್ರೆ ಯಾವುದು? ಲಾವೋಸ್. ಬಿ ಅಂದ್ರೆ ಬ್ರುನೈ, ಪಿ ಅಂದ್ರೆ ಫಿಲಿಪೈನ್ಸ್, ಎಲ್ ಅಂದ್ರೆ ಲಾವೋಸ್, ಟಿ ಅಂದ್ರೆ ಥೈಲ್ಯಾಂಡ್. ಯಾವುದು? ಟಿ ಅಂತಂದ್ರೆ ಥೈಲ್ಯಾಂಡ್. ವಿ ಅಂದ್ರೆ ವಿಯೆಟ್ನಾಂ. ವಿ ಅಂತಂದ್ರೆ ವಿಯೆಟ್ನಾಂ. ಮತ್ತೇನಂತಂದ್ರೆ ಸಿ ಅಂತಂದ್ರೆ ಕಾಂಬೋಡಿಯಾ. ಸಿ ಅಂತಂದ್ರೆ ಕಾಂಬೋಡಿಯಾ. ಎಂ ಅಂತಂದ್ರೆ ಮಾಲ್ಡೀವ್ಸ್ ಬರಂಗಿಲ್ಲ. ಮಾಲ್ಡೀವ್ಸ್ ಬಂದುಬಿಟ್ರೆ ಸಾರ್ಕ್ ಒಳಗೆ ಬರ್ತದ. ಇಲ್ಲಿ ಬರೋದು ಇದು ಏನಂತಂದ್ರೆ ಮ್ಯಾನ್ಮಾರ್ ಬರ್ತದ. ಯಾವ ಮಾರ್? ಮ್ಯಾನ್ಮಾರ್. ನೆಕ್ಸ್ಟ್ ಅಂದ್ರೆ ಎಸ್ ಅಂದ್ರೆ ಶ್ರೀಲಂಕಾ ಅಲ್ಲ, ಶ್ರೀಲಂಕಾ ಬಂದುಬಿಟ್ರೆ ಅದು ಕೂಡ ಸಾರ್ಕ್ ಒಳಗೆ ಬರ್ತದ. ಎಸ್ ಅಂತಂದ್ರೆ ಸಿಂಗಾಪುರು. ಸಿಂಗಾಪುರು. ಐ ಅಂದ್ರೆ ಇಂಡಿಯಾ ಅಂದಿರಿ ಮತ್ತೆ. ಐ ಅಂದ್ರೆ ಇಂಡೋನೇಷ್ಯಾ. ಯಾವನೋಷ್ಯಾ? ಇಂಡೋನೇಷ್ಯಾ. ಮತ್ತೇನಂದ್ರೆ ಎಂ ಅಂತಂದ್ರೆ ಮಲೇಷಿಯಾ. ಇದು ಏನಂತಂದ್ರೆ ಎಷ್ಟು ಕಂಟ್ರೀಸ್ಗಳು ಬರ್ತಾವ ನಿಮಗೆ? 10 ಕಂಟ್ರೀಸ್ಗಳು ಬರ್ತಾವೆ. ಇದನ್ನು ನೋಡ್ಕೊಳ್ಬೇಕು, ರಿಲೇಟೆಡ್ ಆಗಿತ್ತು. ಅದಕ್ಕೇನಂದ್ರೆ ಹೇಳಿದ್ನಿ, ಕೋಡ್ ವರ್ಡ್ ಎಷ್ಟಂದ್ರೆ ಈಸಿ ಅದ. BPL ಟಿವಿನಲ್ಲಿ ನಮ್ಮ ಸಿ ಎಂ ಸಿಮ್ ನೋಡಿದ ಅನ್ನೋದೇನಂತಂದ್ರೆ ನೋಡ್ಕೊಳ್ಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಬ್ರುನೈ, ಪಿ ಅಂದ್ರೆ ಬ್ರುನೈ, ಬಿ ಅಂದ್ರೆ ಬ್ರುನೈ, ಪಿ ಅಂದ್ರೆ ಫಿಲಿಪೈನ್ಸ್, ಎಲ್ ಅಂದ್ರೆ ಲಾವೋಸ್, ಟಿ ಅಂದ್ರೆ ಥೈಲ್ಯಾಂಡ್, ವಿ ಅಂದ್ರೆ ವಿಯೆಟ್ನಾಂ, ಸಿ ಅಂದ್ರೆ ಕಾಂಬೋಡಿಯಾ, ಎಂ ಅಂದ್ರೆ ಮ್ಯಾನ್ಮಾರ್, ಎಸ್ ಅಂದ್ರೆ ಸಿಂಗಾಪುರ್, ಐ ಅಂದ್ರೆ ಇಂಡೋನೇಷ್ಯಾ, ಎಂ ಅಂದ್ರೆ ಮಲೇಷ್ಯಾ. ಈ 10 ಕಂಟ್ರೀಸ್ಗಳನ್ನು ನಾವು ನೋಡ್ತೀವಿ ಯಾವ ಗ್ರೂಪಲ್ಲಿ ಅಂತಂದ್ರೆ ಆಸಿಯನ್ ಗ್ರೂಪಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇದೇ ಥರ ಏನಂತಂದ್ರೆ ಹಸಿರು ಕ್ರಾಂತಿ ಅವಧಿಯಲ್ಲಿ ಬೆಳೆದಿರುವಂಥ ಬೆಳೆಗಳು ಯಾವ್ಯಾವ ಅದಾವ್ರಿ? ಹಸಿರು ಕ್ರಾಂತಿ ಅವಧಿಯಲ್ಲಿ ಬೆಳೆದಿರುವಂಥ ಬೆಳೆಗಳು ಯಾವುದಾದ ಅಂತಂದ್ರೆ ಒಂದು ಬೆಳೆ ಒಂದು ತಳಿ ಐತ್ರಿ, ಯಾವುದಂದ್ರೆ HYVs ಅಂತ ಕರಿತೀವಿ. HYVs ಅಂತೇಳಿ ಕಂಡು ಬರುತ್ತೆ. ಇದರ ಫುಲ್ ಫಾರ್ಮ್ ಕೇಳ್ಯಾರ ಸಂಗಪ್ಪಗಳ? ಇದರ ಫುಲ್ ಫಾರ್ಮ್ ಕೇಳ್ಯಾರ ನಿಮಗೆ? ಏನಿರ್ಬೋದಪ್ಪ HYVs ಅಂತಂದ್ರೆ ಏನು ಅಂತಂದ, ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಅಂತೇಳಿ ಕರಿತೀವಿ. ಯಾವುದು? ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಅಂತ ಕರಿತೀವಿ. ವೆರೈಟಿ
ವೆರೈಟಿ ಸೀಡ್ಸ್ ಕನ್ನಡ ಒಳಗೆ ಏನಂತ ಕರೀತಾರೆ ಇದಕ್ಕೆ ಅಂತ ಕೇಳಿದ್ರೆ ಅಧಿಕ ಇಳುವರಿ ನೀಡುವ ಬೀಜಗಳು ಅಂತ ಕರೀತಾರೆ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ ಅಧಿಕ ಇಳುವರಿ ನೀಡುವ ಕನ್ನಡ ಒಳಗೆ ಏನಂತ ಕರೀತಾರೆ ಅಧಿಕ ಇಳುವರಿ ನೀಡುವ ಅಧಿಕ ಇಳುವರಿ ನೀಡುವ ಇಳುವರಿ ನೀಡುವ ಬೀಜಗಳು ನೀಡುವ ಬೀಜಗಳು ಬೀಜಗಳು ಅಥವಾ ಕಾಳುಗಳು ಅಧಿಕ ಇಳುವರಿ ನೀಡುವ ಬೀಜಗಳು ಅಥವಾ ಕಾಳುಗಳು ಅಂತೇಳಿ ಕರಿತೀವಿ ಹೆಚ್ ವೈ ವಿಸ್ ಹೈ ಇಲ್ಡಿಂಗ್ ವೆರೈಟಿ ಸೀಡ್ಸ್ ಓಕೆ ಇವು ಏನಂತಂದ್ರೆ ಇವುಗಳನ್ನು ಬೀಜಗಳನ್ನು ಅಧಿಕ ಇಳುವರಿ ನೀಡುವಂಥ ಹೈಬ್ರಿಡ್ ಬೀಜಗಳನ್ನು ಬೆಳೆಯೋದ್ರಿಂದ ನಮ್ಮಲ್ಲಿ ಏನಂತಂದ್ರೆ ನೋಡಿರಿ ಸ್ವಾತ ಈ ಹಸಿರು ಕ್ರಾಂತಿಯನ್ನು ಜಾರಿಗೆ ತರುವಂಥ ಮುಖ್ಯ ಉದ್ದೇಶ ಏನಂತಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಏನಂತಂದ್ರೆ ದವಸ ಧಾನ್ಯಗಳ ಸಮಸ್ಯೆ ಬಹಳಷ್ಟು ಆಗಿರ್ತದೆ ನೋಡಿದ್ರೆ ಪಾಪ್ಯುಲೇಷನ್ ನೋಡಿದ್ರೆ ಬಹು ಅಂತೇಳಿ ಏರಿಕೆ ಆಗ್ತಿರ್ತದೆ ಜನಸಂಖ್ಯೆ ಏನಾಗಿರ್ತದೆ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗ್ತಿರ್ತದೆ ಅದರ ಜನಸಂಖ್ಯೆಗೆ ತಕ್ಕಂತೆ ಏನಂತಂದ್ರೆ ಆಹಾರ ಧಾನ್ಯಗಳು ಸಿಗದೇ ಇರುವುದರಿಂದ ಜನಸಂಖ್ಯೆಗೆ ತಕ್ಕಂಗೆ ಆಹಾರ ಧಾನ್ಯಗಳು ಸಿಗದೇ ಇರೋದರಿಂದ ಅನಿವಾರ್ಯವಾಗಿ ನಾವೇನು ಮಾಡ್ತೀವಿ ಹಸಿರು ಕ್ರಾಂತಿ ಹಸಿರು ಕ್ರಾಂತಿ ಅಂದರೆ ಬರೀ ಅಧಿಕ ಇಳುವರಿ ನೀಡಿರುವಂಥ ಬೀಜಗಳನ್ನು ಅಷ್ಟೇ ಬೆಳೆದರೆ ಬೆಳೀತಿತ್ತೇನೆ ಬಿತ್ತನೆ ಮಾಡಿದರೆ ಅಷ್ಟೇ ಸಾಲಂಗಿಲ್ಲ ಅದರ ಜೊತೆಯಲ್ಲಿ ಏನು ಮಾಡಬೇಕು ರಸಗೊಬ್ಬರಗಳನ್ನು ಬಳಸಬೇಕು ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡಬೇಕು ಮತ್ತು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಇರಿಗೇಷನ್ ಫೆಸಿಲಿಟೀಸ್ಗಳನ್ನು ಕೊಡಬೇಕು ಮತ್ತು ಕ್ರಿಮಿ ಕೀಟನಾಶಕಗಳನ್ನು ಏನು ಮಾಡಬೇಕು ಹೊಡಿಬೇಕು ಓಕೆ ಕ್ರಿಮಿ ಕೀಟನಾಶಕಗಳನ್ನು ಹೊಡಿಬೇಕು ಅಂತಂದರೆ ಎಣ್ಣೆ ಹೊಡಿಬೇಕು ಮತ್ತು ರೈತರು ಎಣ್ಣೆ ಹೊಡೆಯೋದಲ್ಲ ಓಕೆ ಕ್ರಿಮಿ ಕೀಟನಾಶಕಗಳನ್ನು ಹೊಡಿಬೇಕು ಮತ್ತೇನಂತಾರೆ ಉನ್ನತವಾಗಿರುವಂಥ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು ಉನ್ನತವಾಗಿರುವಂಥ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು ಅಂತಂದರೆ ರಾಶಿ ಮಿಷನ್ ಕಟಾವು ಮಿಷನ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಏನು ಮಾಡ್ತಾರೆ ಅಂತಂದರೆ ಕೃಷಿಯಲ್ಲಿ ಅಧಿಕ ಇಳುವರಿ ತರೋದು ಈ ಬಜೆಟ್ ಒಳಗೆ ಅಗ್ರಿಕಲ್ಚರ್ ಒಳಗೆ ಅಂದರೆ ಡ್ರೋನ್ಗಳನ್ನು ಬಳಸೋಕೆ ಏನಂತಂದ್ರೆ ಫಂಡ್ ಕೊಟ್ಟಾರ ಬೆಳೆ ಸಮೀಕ್ಷೆಗಾಗಿ ಏನು ಮಾಡೋದ್ರಿ ಡ್ರೋನ್ಗಳನ್ನು ಬಳಸೋಕೆ ಏನಂತಂದರೆ ಈ ಬಜೆಟ್ನಲ್ಲಿ ರೊಕ್ಕವನ್ನು ಕೊಟ್ಟಿರೋದನ್ನು ನಾವೇನಂತಂದ್ರೆ ನೋಡ್ತೀವಿ ಓಕೆ ನೆಕ್ಸ್ಟ್ ಏನಂತಂದ್ರೆ ಈ ಹಸಿರು ಕ್ರಾಂತಿಯ ಅವಧಿಯಲ್ಲಿ ಮುಖ್ಯ ಇದರ ಉದ್ದೇಶನೇ ಏನಾಗಿರ್ತದಪ್ಪ ಏನು ರೀ ಮೇನ್ ಇಂಟೆನ್ಷನ್ ಏನಿತ್ತು ಇದರದ ಅಂತ ಕೇಳಿದ್ರೆ ಮುಖ್ಯ ಉದ್ದೇಶ ಒಂದೇ ವ್ಯಾಖ್ಯದಲ್ಲಿ ಹೇಳಬೇಕು ಅಂತಂದ್ರೆ ಇದರ ಮುಖ್ಯ ಉದ್ದೇಶ ಏನಾಗಿರ್ತದ ಅಂತಂದ್ರೆ ಕೃಷಿಯಲ್ಲಿ ಅಧಿಕ ಇಳುವರಿಯನ್ನು ತರುವುದೇ ಅದರಲ್ಲಿ ಕೃಷಿಯಲ್ಲಿ ಅಧಿಕ ಇಳುವರಿಯನ್ನು ತರುವುದೇ ಇದರ ಮುಖ್ಯ ಉದ್ದೇಶ ಆಗಿರ್ತದೆ ಕೃಷಿಯಲ್ಲಿ ಅಧಿಕ ಇಳುವರಿಯನ್ನು ತರುವುದೇ ಮುಖ್ಯ ಉದ್ದೇಶ ಆಗಿರ್ತದೆ ಸ್ನೇಹಿತರೆ ಓಕೆ ಇವತ್ತೇನಂದರೆ ಇನ್ನೂ ನಿಮಗೇನಂತಂದ್ರೆ ಎವರ್ ಗ್ರೀನ್ ರೆವಲ್ಯೂಷನ್ ಅಂತೇಳಿ ಬರುತ್ತೆ ಮತ್ತು ಅದನ್ನು ಬಿಟ್ಟರೆ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂತೇಳಿ ಬರುತ್ತೆ ಎರಡನೇ ಅವಧಿ ಹಸಿರು ಕ್ರಾಂತಿ ನಿತ್ಯ ಹಸಿರು ಕ್ರಾಂತಿ ಇದೇ ಥರ ಏನಂತಂದ್ರೆ ಸುಮಾರು ಒಂದು 17-18 ಕ್ರಾಂತಿಗಳನ್ನು ಹೇಳ್ತೀನಿ ನೋಡಿರಿ ಸಿಲೆಬಸ್ ವೈಸ್ ನಾನು ಹೊಂಟಿದ್ದೀನಿ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೋತ ಸ್ಟೆಪ್ ಬೈ ಸ್ಟೆಪ್ ಏನಂದ್ರೆ ನಿಮಗೆ ಪರ್ಫೆಕ್ಟ್ ಮಾಡಿಸ್ತೀನಿ ನಾನು ಖಂಡಿತವಾಗಿ ನೀವು ಮಾತು ಕೊಟ್ಟಿದ್ದೀನಿ ಆ ಮಾತು ಪ್ರಕಾರ ನಡ್ಕೊಳ್ತೀನಿ ಓಕೆ ಇಲ್ಲಿಗೆ ಏನಂತಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಧನ್ಯವಾದಗಳು